ಇದರ ವಾಕ್ಯಗಳನ್ನು ಓದಿಸಬೇಕು ನಮ್ಮ ಮಧ್ಯದಿಂದ ರಾಜ್ಯದಲ್ಲಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೆ, ತನ್ನ ದೇವರ ಒಂದು ಕೃಪೆಯಿಂದ, ಆತನ ಒಂದು ಮಹಾ ಒಂದು ಕೃಪೆಯಿಂದ ಈ ವಾರದಲ್ಲಿ ಕೂಡ ಬಂದ್ಬಿಟ್ಟು ಆತನ ವಾಕ್ಯ ಹಂಚ್ಕೊಳಕ್ಕೆ ಕೊಟ್ಟಂತ ಮಹಾಕೃಪೆಗೆ ಧನ್ಯವಾದ ಸಲ್ಲಿಸ್ತೇವೆ. ಸದ್ಯ ನೋಡ್ಬೇಕಾದ್ರೆ ನಾವು ಕಳೆದ ವಾರ ನೋಡ್ಬೇಕಾದ್ರೆ ದ ಬ್ಯಾಟಲ್ ಆಫ್ ದ ಗ್ರೇಟ್ ಡೇ ಅಲ್ವಾ. ಸೊ ಮಹಾ ಒಂದು ಯುದ್ಧದ ಒಂದು ಮಹಾ ದಿವಸ ಅಂತಂದ್ಬಿಟ್ಟು ಈ ಅಧ್ಯಯನ ನಾವು ಏನು ಮಾಡ್ತಾ ಇದ್ರಿ, ನಾವು ಓದ್ತಾ ಇದ್ರಿ. ಕಳೆದ ವಾರ ನೋಡ್ಬೇಕಾದ್ರೆ ಚಾಪ್ಟರ್ ನಂಬರ್ 10 ಅಲ್ವಾ, ಚಾಪ್ಟರ್ 10 ತನ ಇದ ಅದರ. ಸೊ ಚಾಪ್ಟರ್ ನಂಬರ್ 10 ಅದರ ಚಾಪ್ಟರ್ ನಂಬರ್ 11 ಅದರ. ಸೊ ಚಾಪ್ಟರ್ ನಂಬರ್ 11ನಲ್ಲಿ ನಾವೇನು ಮಾಡ್ತಾಯಿದ್ರಿ, ಇದನ್ನ ನಾವು ಓದ್ತಾ ಇದ್ರಿ ಅಲ್ವ. ಸೊ ಇವಾಗ ನಾವೇನು ಮಾಡೋದ, ಅದನ್ನೇ ನಾವು ಏನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಸೊ ಕಳೆದ ವಾರ ನಾವೇನು ಓದ್ರಿ ಅಂತ ಜ್ಞಾಪನ ಇದೆಯಾ, ಲಾಸ್ಟ್ ವೀಕ್? ಹಾಂ, ಯೋವೆಲ್ ರೆಂಡಾದ ಅಧಿಕಾರಂ ಇಲ್ಲಿಂಗ್ಲಾ. ಸೊ ರೋಯಲ್ ರೆಂಡಾದ ಅಧಿಕಾರತ್ಲೆ ನಂಗೆ ಪಡ್ಚೋ ಇಲ್ಲಿಂಗ್ಲಾ. ಅಂತ ಯೋವೆಲ್ ರೆಂಡಾದ ಅಧಿಕಾರತ್ಲೆ ಹೊರಟಿ ಅವ್ರ ವಿಶೇಷಮಾನ ಅವರು ಏನಾಗ ಅವ್ರ ಸೈನ್ಯತೆ ಪತಿ ಏನ ಮಾಡ್ರ ನಂಗೆ ಹಂಗೆ ಬೇಸರ ಇಲ್ಲಿಂಗ. ಅಂದ ಸೇನೆ ಎಪ್ಪಡಿ ಇರ್ಕದ ಸೊಲ್ರನಕ ಎಪ್ಪಡಿ ಇರ್ಕೋದು, ಅಂದ ಮಾದಿ ಸೇನೆ ಇನ್ನೀ ಕೊರಕು ವರಲೆ ಮುನ್ನಡಿ ಕೂಡ ವರಪಗುರುದು ಇಲ್ಲ ಇಲ್ಲಿಂಗ. ಅಂದ ಮಾದ್ರೆ ಇಲ್ಲೊಂದು ಕುಡಿಯುತ್ತ ಆಯ್ತಾ? ಸರಿ ಅಲ್ವರ, ಸರಿ ನೋಡ್ಬೇಕಾದ್ರೆ ಈ ಥರ ಒಂದು ಒಂದು ಮಹಾ ದೊಡ್ಡ ಸೈನ್ಯ ಏನಾಗ್ತದೆ, ಆ ಥರ ಒಂದು ದಂಡು ಯಾವತ್ತೂ ಬಂದಿಲ್ಲ, ಇನ್ನು ಮುಂದಕ್ಕೂ ಬರೋದು ಇಲ್ಲ ಅಲ್ವರ. ಅವರು ಮುಂದೆ ಭೂಮಿಗೂ ನಿಂತ್ಕೊಳಕ್ಕೆ ಏನಿದೆ, ಭೂಮಿನೇ ಏನಂತಾರೆ ಅಲ್ಲಾಡ್ಬಿಡ್ತದೆ ಅಂತ ಏನು ಮಾಡ್ತಾರೆ, ಭೂಕಂಪ ಆಗ್ಬಿಡ್ತದೆ, ಅವರ ಆಕಾಶದ ಶಕ್ತಿಗಳು ಕದಲೋಗ್ಬಿಡ್ತದೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಸೊ ಭೂಮಿ ಏನ ಇಡೋ, ಭೂಮಿ ಅದರ್ಚ ಇಡೋ, ಅನ್ನೋ ವಾಹನಗಳೆಲ್ಲ ಏನ ಇಡೋ, ಮಹಾ ಸದ್ದತ್ತೋಡು ಏನಾಗ ಅದು ಪೊಯ್ಡೋ ಅಂತ ಸೊಲ್ರ ಇಲ್ಲ. ಅಬ್ಡಿ ಅಂದ್ರೆ ಅಲ್ಲಿ ಅವ್ರ ಮುಂಭಾಗ ಬಂದಿಟ್ಟು ಅಂದ ಭೂಲೋಕತ್ಲೆ ಬಂದಿಟ್ಟು ಎಂದವರು ಶಕ್ತಿಗೂ ಕೂಡ ಏನಾಗಿರ್ತದಲ್ಲೇ ನಿಕ್ಕಿದ್ದಕ್ಕೆ ಮುಡಿಯಾದ ಇಟ್ಟು ಎಂದವರು ಪೆರಿಯವರು ಏನಂಗ ಅವರು ಆರ್ಮಿ ಪತಿ ಏನ ಪಟ್ಟಾರ ಹಿಂಗೆ ಹಿಂಗೆ ಪೇಸ್ರಿಂಗ್ಲಾ. ಅದನ್ನ ನಂಗೆ ಫೋನ್ ಅವರು ಪಡಿಚೋ ಸರಿಂಗ್ಲಾ. ಸೊ ಇಂದ ವಾರ ಬಂದಿಟ್ಟು ಅಬ್ಡಿಯೇ ಅಂದವರ ಚಾಪ್ಟರ್ ಏನ ಪಡಲ ನಂಗೆ ಕಂಟಿನ್ಯೂ ಪಡಲ. ಇಂಗ್ಲೀಷ್ಲಿ ಪೇಜ್ ನಂಬರ್ 544 ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ವರ, ಅದನ್ನೇ ನಾವು ಏನು ಮಾಡೋಣ ಓದೋಣ ಅದರ ಅಂತ ಯೋಲ್ ರೆಂಡಾದ ಅಧಿಕಾರದ ಅಪ್ರಮ ಒಂದು ಚಾಪ್ಟರ್ ಇಲ್ಲಿ ಮಿಸ್ಟರ್. ಹಾ ಸರಿ ಇಷ್ಟ ಓಕೆ. ಸೊ ನೋಡ್ಬೇಕ್ರೆ ಇಲ್ಲಿ ಹೇಳ್ತಾ ಅಂದ್ರೆ ಈ ಒಂದು ಸೈನ್ಯ ಬಗ್ಗೆ ದೇವರು ವಚನದಲ್ಲಿ ಹೇಳಿದಂತ ಅನೇಕ ಒಂದು ದೀರ್ಘ ಮಾತುಗಳಲ್ಲಿ ಮಾಡೋಣ ನಾವು ನೋಡೋಣ ಅಂತ ಹೇಳ್ತಾರೆ. ಪಡಿಂಗ್ ಸರ್. ஏராளமான ஒரு பலத்த ஜாதி தீவிரமாக வந்து பரவும். அப்படிப்பட்டது முன்வரும் காலத்தில் உண்டானதும் இல்லை, இனி தலைமுறை தலைமுறையாக வரும் வருஷங்களிலும் உண்டாவதும் இல்லை. இது படிச்சோம் நினைக்கிறேன் அப்படிங்களா? சரி படிங்க படிங்க பாக்கலாம். அதான் அந்த வசந்த வரும் படிச்சுடுங்க, ஒரு வாட்டி பரவாயில்ல படிச்சுடுங்க. அவைகளுக்கு முன்னாக அக்னி பட்சிக்கும், அவைகளுக்கு பின்னாக ஜுவாலை எரிக்கும், அவைகளுக்கு முன்னாக தேசம் ஏதோன் தோட்டத்தை போலவும், அவைகளுக்கு பின்னாக பாழான வனாந்திரத்தை போலவும் இருக்கும். ಬೇಕ್ರೆ ಆ ಒಂದು ಹೆಂಗಿರ್ತಾರೆ ಭೂಮಿ ಅಂತ ಹೇಳ್ತಾರೆ ಅಂತಂದ್ರೆ, ಸರಿ ಒಂದು ಸೈನ್ಯ ಮುಂದೆ ಹೆಂಗಿರ್ತಾರೆ ಅಂತಂದ್ರೆ ಈಡಿನ ತೋಟದ ತರ ಇರ್ತಾರೆ ಅವ್ರು. ಇನ್ನೇನಾಗ್ತಾರೆ ಭಯಂಕರ ಒಂದು ಜಾಲ ಏನಾಗ್ತಾರೆ ಉರಿತಾರೆ ಅಂತಂದ್ರು ಅಲ್ವರ. ಸರಿ ಅಪರ್ಮ. ಅವರು ಅವರಿಂದ ಒಂದು ತಪ್ಪಿಸ್ಕೊಳಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ಏನಂತಾರೆ ಅವರು ಮುಂದೆ ಒಂದು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಂಪ್ಲೀಟ್ ಡಿಸ್ಟ್ರಾಯ್ ಆಗ್ಬಿಡ್ತಾರೆ ಅಂತ ಅಂದ್ಬಿಡ್ತಾರೆ ಅದು ಹೇಳ್ತಾ ಇದಾರೆ. ಸೊ ಅದಲ್ಲೇ ಅವ್ರ ಮುಂಭಾಗ ಹೊರತರು ಕೂಡ ಅಬ್ಡಿನ ಹೊರವರ ವಿಷಯ ಕೂಡ ಏನಂಗ ನಿಕ್ಕಿದ್ದಕ್ಕೆ ವಾಯ್ಪ್ ಇಲ್ಲ, ಅದು ಕಂಪ್ಲೀಟ್ ಆಗಿ ಏನಾಯ್ಡು ಇಪ್ಪ ಅಳಿಂಜಿ ಪೋಯ್ಡು ಅಂತ ಸೊಲ್ರ ಅಬ್ರಮ್ಮ. ಅವ್ರಗಡೆ ಸಾಯಲ್ಗಳ್ ಎಪ್ಪಡಿ ಇರ್ತದನ್ನ ಪಾತ್ರ ಕುದುರೆಗಳಿನ ಸಾಯಲ್ಗಳ ಏನ ಮಾಡಿಪ್ಪ ಇಪ್ಪ ಪೇಸ್ರ ನೋಡೋದಿಕ್ಕೆ ಕುದುರೆಗಳ ತರ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ಅವೈಗಳ್ ಓಡುಗಿರ ರಥಗಳಿನ ಇರೆಚ್ಚಲೆ ಕೋಲವಂ
செத்தைகளை எரிக்கிற அக்னி சுவாலையின் இறைச்சலை போலவும் யுத்தத்துக்கு ஆயத்தப்படுத்தப்பட்ட பலத்த ஜனத்தின் இறைச்சல் போலவும் பர்வதங்களுடைய ராஜ்யங்கள் சிகரங்களின் மேல் குதிக்கும். ಅಲ್ವರ ದೊಡ್ಡ ಸೈನ್ಯ ಅದರ ಯಾವ ತರ ಓಡಿದ್ರೆ ಯಾವ ತರ ಒಂದು ಇದು ಬರ್ತದೋ ಗರ್ಜನೆ ಆ ತರ ಏನ್ ಮಾಡ್ತಾರೆ ಒಂದು ಪರ್ವತದ ಮೇಲೆ ಏನ್ ಮಾಡ್ತಾರೆ ಇವರು ಇವರು ಓಡ್ತಾರೆ ಅಂತ ಮಾಡ. ಸೊ ಈ ಒಂದು ಸೈನ್ಯ ಎಲ್ಲಪ್ಪ ಇರ್ತಾರೆ ನೋಡೋದಂದ್ರೆ ದೇವರ ಒಂದು ಒಂದು ಬೆಟ್ಟದ ಮೇಲೆ ಅಂದ್ರೆ ಏನು ರಾಜ್ಯ ಬೆಟ್ಟ ಅಂದ್ರೆ ಏನು ಬೈಬಲ್ ಓದ್ತಾರೆ ರಾಜ್ಯಗಳು ಅಂದ್ರೆ ದೇವರ ರಾಜ್ಯದಲ್ಲೇ ನಡೆಯುವಂತ ಒಂದು ವಿಚಾರಗಳನ್ನ ಮಾಡೋದಿಲ್ಲ ಇಲ್ಲಿ ಹೇಳೋದಂದ್ರ. ಸೊ ಅದಲ್ಲಿ ಇಂದವರು ಪಿರಿಯ ಸೈನ್ಯವನ್ನಿಟ್ಟು ಹೆಂಗೆ ಇರ್ಕದು ಪಾಕರು ಅನ್ನಕ ಅವರ ಮಲೆ ಮೇಲೆ ಮಲೆ ಏನಾಕ ಬೈಬಲ್ ಏನ ಸೊಲ್ರ ಅನ್ನಕ ರಾಜ್ಯ ಅಪ್ಪ ರಾಜ್ಯತ್ಲದ ಏನ ಮಾಡ್ರ ಇಂದವ್ರ ಕರೆತೆ ನಾವು ಪಾಕರು ಅನ್ನಿಟ್ಟು ಇಲ್ಲಿಂಗ ಅದ್ಮೇಲೆ ಇಂದ ರಾಜ್ಯತ್ಲದ ಇನ್ನ ಮಾರಿ ಅವ್ರ ಪೆರಿಯ ಸೇನೆ ಇರ್ತದೆ ಏನ್ ಮಾಡ್ರಿ ಇಪ್ಪ ಇಪ್ಪ ಉರ್ವಾಕ ಪೋರಾರ್ ಇಲ್ಲಿಂಗ ಡೆವಲಪ್ ಪಣ್ಣ ಪೋರಾರ್ ಇಲ್ಲಿಂಗ ಅಪ್ರಮ ಅವರುಗಳ ಮುಂಭಾಗ ಜನಗಳ ನಡಂಗುವಾರ್ಗಳ್ ಜನಗಳ ಪಾಕೋದು ಅಲ್ಲಿ ಇಂಗ್ಲೀಷ್ ಅನ್ಸೋದ್ ಅರ್ತ್ ಕ್ವೇಕ್ ಬಿಫೋರ್ ದೆಮ್ ಅನ್ಸಲ್ರ ಹಿಂಗ ಅರ್ತ್ ಅನ್ಸಲ್ಪೋದು ಏನಾಗೋ ಏನೋ ಮೀನಿಂಗ್ ಅನ್ನಕ ಸೊಸೈಟಿ ಈಗ ಭೂಮಿಲಿ ಇರ್ಕ ಏನಾಗೋ ಇನ್ನಿಕ್ಕಿರ್ಕೋ ಸೊಸೈಟಿ ಹೊರಟಿ ಅವ್ರ ಮುನ್ನಡೆ ಏನ ಮುನ್ನಡಿಪ ನಿಕ್ಕವೇ ಮುಡಿಯಾರ ಅಲ್ವ ಸದ್ಗೆ ಅವ್ರ ಮುಂದ್ಗಡೆ ಭೂಕಂಪ ಆಗ್ಬಿಡ್ತಾನೆ ಅಂತಂತ ಹೇಳ್ಬೇಕಂದ್ರೆ ಏನರ್ಥ ಅಂದ್ರೆ ಅವ್ರ ಮುಂದ್ಗಡೆ ಬಂದ್ಬಿಟ್ಟು ಯಾವುದೇ ಒಂದು ಸಂಘ ಸಂಸ್ಥೆಗಳಾಗ್ಲಿ ಅಥವಾ ಈಗಿರಂತ ಒಂದು ಸಮಾಜ ಬಂದ್ಬಿಟ್ಟು ನಿಂತ್ಕೊಳಕ್ಕೆ ಸಾಧ್ಯ ಅಂದ್ರೆ ಈ ಸಮಾಜ ಏನ್ ಮಾಡ್ತಾರೆ ಕೊಲಾಪ್ಸ್ ಮಾಡ್ತಾರೆ ಅಪ್ರ ಮಾಸ್ಟರ್ ಎಲ್ಲಾ ಮುಖಗಳು ಏನಾಗ್ಬಿಡ್ತದೆ ಅದರ ಕರ್ಗೋಗ್ಬಿಡ್ತದೆ ಅಂತಂದ್ರೆ ಏನಂತಾರೆ ಏನಂದ್ರೆ ಬಾಡೋಗ್ಬಿಡ್ತದೆ ಅಲ್ಲ ಅಂದ್ರೆ ಇವಾಗ ಇರೋಂತ ಮನುಷ್ಯನಿಗಿರಂತ ನಿರೀಕ್ಷಣೆ ಏನ್ ಮಾಡ್ಬಿಡ್ತಾರೆ ದೇವ್ರ ತೆಗೆದು ಬಿಡ್ತಾರೆ ಅಂದ್ರೆ ಮನುಷ್ಯ ಏನೇನೋ ನಂಬ್ಕೊಂಡಿದ್ನೋ ಕಂಪ್ಲೀಟ್ ಆಗಿ ನಂಬಿಕೆ ಮಾಡ್ತಾರೆ ಇವಾಗ ದೇವರು ಹೊಡಿತಾರೆ ಅಂತ ಮಾಡ್ತಾರೆ ಅಂದ್ರೆ ಫೇಸ್ ಅಲ್ಲಿ ಒಂದು ಕಳೆ ಇರಲ್ಲ ಒಂದು ನಗು ಇರಲ್ಲ ಅಂತ ಮೀನಿಂಗ್ ಅಂದ್ರೆ ಆ ಒಂದು ನಂಬಿಕೊಂಡಿರೋಂತ ಎಲ್ಲಾ ಒಂದು ಕಾನ್ಸೆಪ್ಟ್ ಏನ್ ಮಾಡ್ತಾರೆ ಇವಾಗ ಇವಾಗ ಹೊಡಿತಾ ಇದಾರೆ. ಸೊ ಅಂದ್ರೆ ಅವ್ರು ನಂಬಿಕೊಂಡಿರ್ಕ್ರೆ ಎಲ್ಲಾ ಕಾನ್ಸೆಪ್ಟ್ ಏನ ಮಾಡಿಪ್ಪ ಹೊಡಿಕ ಬರೋರು ಇಲ್ಲಿಂಗ ಮನುಷ್ಯನ ಏನಾರ ನಂಬಿಕೊಂಡ ಇಲ್ಲಿಂಗ ಸಮಾಧಾನಕ್ಕಾಗಿ ಇಬ್ಬಡಿ ಪಡ್ಲ ಅಬ್ಬಡಿ ಸೈಲ ಅನ್ನಿಟ್ಟು ಇಲ್ಲಿಂಗ ಇದೆಲ್ಲ ಏನ ಪಡ್ರಕ್ಕ ಇಪ್ಪ ಕೊಲಾಪ್ಸ್ ಪಡ ಪೋರ ಇಲ್ಲಿಂಗ ಅದ್ಲೇ ಒರ್ ವಿಷ ಕೂಡ ಏನ ಪಡ್ಬಿಡಿಪ್ಪ ನಿಕ್ಕವೇ ಮುಡಿಯಾರ್ ಇಲ್ಲಿಂಗ್ಲಾ ಅದ್ಮೇಲೆ ಅಂದ ಮಾದ್ರಿ ಇವರು ಏನಂಗ ಅವರು ಅವ್ರ ಸೈನ್ಯ ಹೊರಟಿ ಹೊರಪೋಗ್ರ ಒಂದು ನಾಟ್ಕಡ್ಲೆ ಹೊರಮ್ ಅಂತ ಸೊಲ್ರ ಇಲ್ಲಿಂಗ್ಲಾ ಅದಲ್ಲ ಇಪ್ಪ ನೇತು ಪಾಕಂಪೋದು ನಮ್ಮ ಏನ ಏನಂಗ ಪಾರ್ಲಿಮೆಂಟ್ಲೆ ಅವ್ರ ಬಿಲ್ ಏನಂಗ ಇಪ್ಪ ಅಪ್ರೂವ್ ಆಗಿರ್ತಿ ಇಲ್ಲಿಂಗ 10% ಕೋಟ್ ಆಫ್ ಅದ ಅಪ್ಪರ್ ಕ್ಲಾಸ್ ಪೋರ್ ಇಲ್ಲಿಂಗ್ಲಾ ಅಪ್ಡಿ ಏನ್ರಲ್ಲಿ ಏನಂಗ ಬೇರೆ ಬೇರೆ ಕ್ಲಾಸ್ಗಳು ಇರ್ಕೋ ಅವತ್ತಿಂಗ್ಲಾ OBC ಜನರಲ್ಲೇ ಏನಂಗ ಯಾರೋ ಹೇಳಕ್ಕಾರ ಇರ್ಕೋ ಅವ್ರಿಗೆ ಏನಂಗ ಇಪ್ಪ ಅದಕ್ಕೆ ಹೊರಟಿ ಏನ ಅವರು ಕಟ್ ಆಫ್ ಪಡಿರ್ಕನಕ ಯಾರಕ್ಕೆ ಹೊರಟಿ ಓರ್ ವರ್ಷದಲ್ಲೇ 800,000 ಕೀಳೆ ವರಮಾನ ಇರ್ತದೋ ಅವರೆಲ್ಲ ಏನಾಗ ಇಂದ ಕ್ಲಾಸ್ ಇಲ್ಲ ಬರೋದಕ್ಕೆ ಏನ ಇರ್ಕೋ ಅವ್ರ ವಾಯ್ಕ್ ಇರ್ಕೋ ಅನ್ನಿಟ್ಟು ಅವ್ರಿಗೆ ಹೊರಟಿ ರಿಸರ್ವೇಷನ್ 10% ಏನಂಗ ರಿಸರ್ವೇಷನ್ ಅಪ್ರಮ ಸೆಲ ವಿಷಯದಲ್ಲಿ ಹೊರಟಿ ಕನ್ಸೆಷನ್ ಎಲ್ಲ ಏನಂಗ ಕುಡ್ಕೋದಕ್ಕೆ ಅವ್ರ ಏರ್ಪಾಡೆಲ್ಲ ಪಡಿರ್ಕಾರ ಇಲ್ಲಿಂಗ್ಲ. ಸೊ ಅದ್ರಲ್ಲಿ ಇದು ಇದಕ್ಕೆ ಪಂಡ್ರ ಅನ್ನಕ ಪಾತ ಏನಂಗ ಮನುಷ್ಯನುಡಿಯ ಏನಾಗ ಅವರು ಫೇವರ್ ಇಲ್ಲಿಂಗ ಫೇವರ್ ಕಾನ್ಕರ್ ಪಂಡ್ರದಕ್ಕೆ ಇಲ್ಲಿಂಗ ಅದ ಫೇವರ್ ಎಡ್ಕದಕ್ಕೆ ಇಲ್ಲಿಂಗ ಏನಾದ್ರಲ್ಲಿ ಅಪ್ಪ ಅಡ್ತವರು 4-5 months ಏನಾಗ ಎಲೆಕ್ಷನ್ಸ್ ಇಲ್ಲಿಂಗ ಅದ್ಮೇಲೆ ಇದವರು ಏನೋ ಅವ್ರ ಪ್ಲಾನ್ ಇರ್ಲ. ಆನಾ ದೇವರ ಸುಡೋಣಕ್ಕ ಅವರು ಇದು ಮನುಷ್ಯರನ್ನೇ ಸಂತೋಷ ಪಡೋದಕ್ಕೆ ನೀವು ಎಂದ ಕಾರ್ಯ ತೆಗೆಸ್ಕೊಂಡ ಕೂಡ ಖಂಡಿತ ಏನೋ ಅವ್ರದಿಲ್ಲ ಅವ್ರಿಗೆ ತೇವೇನ ಅವ್ರ ಸಂತೋಷ ಕುಡ್ಕೋ ಮುಡಿಯೋದೋ ಖಂಡಿತ ಇದೇನೋ ಇದು ಅಟರ್ ಫೇಲ್ಯೂರ್ ದ ಇಲ್ಲ. ಸ್ವರ್ಗ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಇವ್ರ ಮುಂದೆ ಮಕ್ಕಳು ಏನಂತ ಬಿಳಿಚೋಗಿದೆ ಅಂತಂತಾರೆ. ಬಿಳಿಚೋಗಿರೋದಂದ್ರೆ ಮನುಷ್ಯನ್ಗೆ ಏನ್ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಕಳ್ಕೊಂಡಾಗ ಏನಾಗ ಮನುಷ್ಯನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ಅದರ ಒಂದು ಮನೆ ಕಟ್ಟಿತ್ತು ಅಂತಿರ್ಲಿ ಮನೆ ಮೇಲೆ ತುಂಬಾ ನಂಬಿಕೆ ಇರ್ತಾರೆ ಅಯ್ಯೋ ಏನಾರ ಪರಲ್ಲಪ್ಪ ಮನೆ ಇದೇನಾ ಹಿಂಗ ಬಾಳ್ಬೋದು ಅಂತ ಅದರ ಆ ಮನೆನೇ ಕುಸ್ತೋಗ್ಬಿಟ್ರೆ ಏನಾಗ್ತದೆ ಮನುಷ್ಯನ್ಗೆ ಎಂಥ ಒಂದು ಬೇಜಾರಾಗ್ಬಿಡ್ತಾರೆ ಅಪ್ಸೆಟ್ ಆಗ್ಬಿಡ್ತಾರೆ ಫುಲ್ ಪ್ಲಾನ್. ಅದರ ಆ ಥರ ನೋಡ್ಬೇಕಾದ್ರೆ ಈ ಥರ ದೇವ್ರು ಏನು ಮಾಡ್ತಾರೆ ಮಾಡಕ್ಕೆ ಹೋಗ್ತಾರೆ ಅದರ. ಸೊ ಅದಕ್ಕೆ ಗೌರ್ಮೆಂಟ್ ಏನೆಲ್ಲ ಮಾಡ್ತಾರೆ ಮನುಷ್ಯನ ಮೆಚ್ಚಿಸೋದಕ್ಕೆ ಅದರ ಅದು ಏನೇ ಮಾಡೋ ಸರಿ ಮನುಷ್ಯನ 100% ಸಮಾಧಾನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಾಫಸ್ ಏನೇ ಬಿಡ್ತಾರೆ ಅಂದರೆ ಡೆಫಿನೆಟ್ ಟ್ರಬಲೇ ಅದರ ನೀನು ಏನೇ ಮಾಡೋ ಸರಿ ಅದರ ಇದ್ರಲ್ಲಿ ಡೆಫಿನೆಟ್ ಏನು ಮಾಡ್ತಾರೆ ಟ್ರಬಲ್ ಕ್ರಿಯೇಟ್ ಆಗ್ತಾ ಬರ್ತಾ ಇದೆ ಸಮಾಧಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರ ಅದೇ ನೋಡಿ ಇವತ್ತು ಬೆಳಿಗ್ಗೆ ಒಂದು ವರ್ಡಿಕ್ಟ್ ಅದರ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಾರೆ ಯಾವ್ದ್ರ ಬಗ್ಗೆ ಅಂದ್ರೆ ಅಯೋಧ್ಯ. ಅದರ ಅಯೋಧ್ಯ ಬಗ್ಗೆ ಚರ್ಚೆನ 29 ನಾವೇನ್ ಮಾಡ್ತೀವಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಅಂತ ಅದು ಜಸ್ಟ್ ಒಂದು ಒಂದು ನಿಮಿಷ ನ್ಯೂಸ್ ನೋಡ್ತಾ ಇದ್ದೆ ಏನ್ರಿ ಆ ವರ್ಡಿಕ್ಟ್ನ ಏನ್ರಿ ಜಾರಿಗೆ ತರೋದಕ್ಕೆ 5 ಜಡ್ಜ್ಗಳಿದಾರಂತೆ. ಅದರಲ್ಲಿ 5 ಜಡ್ಜ್ಗಳ ನಡುವೆ ಏನು ಕಿತ್ತಾಡಕ್ಕೆ ಶುರು ಆಗ್ಬಿಡೈತೆ. ಅದ್ರ ಅದಕ್ಕೇನಂತಾರೆ ಒಬ್ಬ ಜಡ್ಜ್ನ ತೆಗಿಬೇಕು. ಯಾಕಂದ್ರೆ ಅದು 5 ಜಡ್ಜ್ಗಳು ಬಂದ್ಬಿಟ್ಟು ಎಲ್ಲ ಹಿಂದೂಸ್ ಜಡ್ಜ್ಗಳಂತೆ. ಹಿಂದೂಸ್ ಜಡ್ಜ್ಗಳಿಗೆ ಫೇವರ್ ಕೊಟ್ಟರೆ ಅವ್ರು ಹೆಂಗೆ ಕೊಡ್ತಾರೆ ಅವ್ರಿಗೆ ಫೇವರ್ ಕೊಡೋದು ಆ ಜಡ್ಜ್ ಏನು ಮಾಡಿ ನೀವು
ತೆಗಿರಿ ಅಂತಬಿಟ್ಟು. ಅದಕ್ಕೆ ಆ 5 ಜನ ಜಡ್ಜ್ಗಳು ಏನಂತ ಇದು ಮಾಡೋರು ಅಂದರೆ ಅದನ್ನು ಜಜ್ಮೆಂಟ್ ಇಮ್ಮಿಡಿಯೇಟ್ ಕೊಡೋದಕ್ಕಾಗಲ್ಲ, ಯಾಕಂದರೆ ಈ ಇದೇನಂತಾರೆ ಈ ಕೇಸ್ನ ಆರಂಭ ಮಾಡೋಕ್ಕೆ ಎಷ್ಟೆಷ್ಟು ಜಡ್ಜ್ಗಳು ಏನು ಮಾಡೋದು ಇದನ್ನೆಲ್ಲ ಕೇಸ್ಗಳನ್ನ ಸ್ಟಡಿ ಮಾಡೋರೆ ನಾವು ಇದನ್ನ ಏನು ಮಾಡಬೇಕು ಕೂತ್ಕೊಂಡು ಇವಾಗ ಇವ್ರು ಸ್ಟಡಿ ಮಾಡೋದು ಚೆನ್ನಾಗಿರುತ್ತೆ. ಇವರು ಇವ್ರು ಸಮಾಧಿಗೆ ಹೋಗಿರ್ತಾರೆ, ಇವ್ರ ಮಕ್ಕಳು ಒಮ್ಮಕ್ಕಳು ಅಂತೀರಿ ತಿರ್ಗಾ ಅವರು ಏನು ಹೇಳ್ತಾರೆ ತಿರ್ಗಾ ಸ್ಟಡಿ ಮಾಡೋಕೆ. ಸ್ಟಡಿ ಮಾಡೋಕೆ ಎಷ್ಟು ಪೇಜ್ ಇರ್ಬೋದು ಇಲ್ಲಿ ಅಯೋಧ್ಯ ರಿಪೋರ್ಟ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಪೇಜ್ ಇರ್ಬೋದು ರಿಪೋರ್ಟ್ ಎಷ್ಟಿರ್ಬೋದು ಅಂದಾಜಿಗೆ ಗೆಸ್ ಮಾಡಿ ಎಷ್ಟು ಪೇಜ್ ಇರ್ಬೋದು? ಮೋರ್ ದನ್ 1 ಲ್ಯಾಕ್ ಅಂತೆ, 1 ಲಕ್ಷಕ್ಕಿಂತ. ಯೋಚನೆ ಮಾಡ್ರಿ, 1 ಲಕ್ಷಕ್ಕಿಂತ ಪೇಪರ್ ಎಲ್ಲ ಓದ್ಬೇಕು ಅಂದ್ರೆ ಅವ್ನು ನಿಜವಾಗ್ಲು ಏನಾಗ್ತಾನ? ಅವನು ಅವ್ನು ಏನ್ ಮಾಡ್ತಾನೆ ಅಂದ್ರೆ ಓದಕ್ಕೆಲ್ಲ ಆಗಲ್ಲ ಅವ್ನ ಕಲೆ ಡೆಫೆಂಟ್. ಅದ್ ಏನ್ ಮಾಡ್ತಾನೆ ಇವಾಗ ಅಂತ ಡೇಟ್ ಮೇಲೆ ಡೇಟ್ ಡೇಟ್ ಮೇಲೆ ಡೇಟ್ ಕೊಟ್ಟು ಏನ್ ಮಾಡ್ತಾನೆ ಇವಾಗ? ಅದೇ ಹೇಳ್ತಾರೆ ನೋಡಿದ್ದೀನಿ, ಇವೆಲ್ಲ ನೋಡಿ ನೋಡಿ ಮನುಷ್ಯನ್ಗೆ ಏನಾಗ್ಬಿಟ್ಟಿದೆ, ಎಲ್ಲ ಕುತೂಹಲದಿಂದ ಏನ್ ಮಾಡ್ಬೇಕು ಬೆಳೆ ಕಾಯ್ತಾ ಇದ್ರು. ಅದ್ರ ಅದೇ ಎಲ್ಲ ಕಡೆ ಏನಂತಾರೆ ಫುಲ್ ಬೆಟಾಲಿಯನ್ಗಳೆಲ್ಲ ನಿಂಚ್ಬಿಟ್ಟಿದ್ರು. ಅದರ ಏನೋ ಮನುಷ್ಯನ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನೋ ಒಂದು ಫೇವರಬಲ್ ಏನಾಗ್ತದೆ ರಿಪ್ಲೈ ಬರ್ತಾ ಇರ್ತದೆ. ಅದ್ರ ಎಲ್ಲಿ ಫೇವರಬಲ್ ರಿಪ್ಲೈ? ಏನ್ ಫೇವರ್ ಇಲ್ಲ ಎಂತದಿಲ್ಲ. ಯಾಕಂದ್ರೆ ಮನುಷ್ಯನ್ಗೆ ಇವಾಗ ನಿರ್ಧಾರ ಹೆಂಗ್ ಕೊಟ್ಟರು ಸರಿ, ಐದಾರು ಹಿಂದೂಸ್ಗಳಿಗೆ ಕೊಟ್ಟರು ಸರಿ, ಅಥವಾ ಐದಾರು ಕ್ರಿಯೆ ಅಂತ ಮುಸ್ಲಿಮ್ಸ್ ಅವ್ರಿಗೂ ಸಾರ್ಭಾಗ ಕೊಟ್ಟರು ಸರಿ, ಏನಾಗ್ತದೆ ಜಗಳ ಹಾಗೆ ಆಗ್ತದಲ್ಲ. ಸೊ ಅವ್ರು ಬೇಕಾದ್ರೆ ಅದೇ ಆ ಜಗಳ ಕ್ರಿಶ್ಚಿಯನ್ಸ್ ಇದ್ಬಿಡಿ ಏನಾಗಿರೋದು ಜಗಳ ಆಗ್ತಾ ಇರಲ್ಲ ಅವರ. ಸೊ ಸ್ವಲ್ಪ ಸಮಾಧಾನ ಏನಾಗ್ಬಿಟ್ಟಿರೋದು ಆಗ್ಬಿಡಿದೆ ಅಂದ್ರೆ ಸರಿ ನೋಡ್ಬೇಕ್ರೆ. ಅದಕ್ಕೆ ಈ ಡೆಲಿಕೇಟ್ ಸಿಚುವೇಶನ್ ಅದಕ್ಕೆ ಹೇಳ್ತಾರೆ ಅಂದ್ರೆ ಏನ್ರಿ, ಇದು ಈ ಒಂದು ದೊಡ್ಡ ಸೈನ್ಯ ಮುಂದೆ ಏನ್ ಮಾಡಕ್ಕಾಗಲ್ಲ ಎಂತ ಏನೋ ನಿನ್ನ ಇದಕ್ಕೆ ಸಾಧ್ಯ ಇಲ್ಲ. ಅಪ್ರಮಿಸ್ತಾರ ನೋಡ್ರ, ಪರಾಕ್ರಮ ಶಾಲಿಗಳ ತರ ಓಡ್ತಾರೆ. ಅಪ್ರಮ ಇವ್ರು ಇಷ್ಟೊಂದೆಲ್ಲ ಒಂದ್ ತೊಂದರೆಗಳ ಕ್ರಿಯೇಟ್ ಮಾಡ್ತಾರೆ ಹೊರತು ಇವ್ರು ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ, ಮುಟ್ಟದಿಕ್ಕೋ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ, ಒಂದು ಭಯಂಕರವಾಗಿ ಅಂತ ಸೈನ್ಯ ಬಗ್ಗೆ ಹೇಳ್ತಾರೆ ಅಲ್ವರ. ಸರಿ ಅಪ್ರಮ, அவைகள் பட்டணம் எங்கும் செல்லும், மதிலின் மேல் ஓடும், வீடுகளின் மேல் ஏறும். நோட்ர பட்டணங்களோ ಮದಿಲ್ಗಳು ಆಮೇಲೆ ಏನ್ ಹೇಳ್ತಾರೆ ಏನ್ತಾರೆ ಮನೆಗಳು ಅಂತ ಹೇಳ್ತಾರೆ. ಕರೆಕ್ಟ್. ಪಟ್ಟಣ ಅಂತ ಏನಂದ್ರೆ ಚಿಕ್ಕ ಚಿಕ್ಕ ಏನ್ರಿ ಒಂದು ಗೌರ್ಮೆಂಟ್ಗಳು ಅಥವಾ ಒಂದು ಸಂಸ್ಥೆಗಳು ಅಲ್ಲ, ಬೆಟ್ಟ ಅಂದ್ರೆ ರಾಜ್ಯ ಅಂತ ಹೇಳ್ತಾರಲ್ಲ, ಆ ರಾಜ್ಯದಲ್ಲಿರೋ ಚಿಕ್ಕ ಚಿಕ್ಕ ಪಟ್ಟಣ ಅಂತ ಏನಂದ್ರೆ ಸ್ಮಾಲ್ ಸ್ಮಾಲ್ ಏನ್ರಿ ಒಂದು ಗೌರ್ಮೆಂಟ್ಗಳು ಸ್ಮಾಲ್ ಸ್ಮಾಲ್ ಆರ್ಗನೈಸೇಷನ್ಸ್ ಅದರ ಇವನ್ನೆಲ್ಲ ಕೆಡವಾಗ್ತಾರಂತೆ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಮದಿಲ್ಗಳು ಅಂತ ಹೇಳ್ಬೇಕು ಸುವರ್ಗಳು ಕಟ್ಟಂಗ್ ವಾಲ್ ಅಲ್ಲ ಗೋಡೆಗಳು ಅದರ ಗೋಡೆ ಅಂದ್ರೆ ಬೈಬಲ್ ಹೇಳ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಗೋಡೆಗೆ ಅಂತಾರೆ ಬೈಬಲ್ ಅಲ್ಲಿ ಒಂದು ಎಂತ ಲಾ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ಮನೆ ಕಟ್ಬೇಕಾದ್ರೆ ಏನ್ ಹೇಳ್ತಾರೆ ಫಸ್ಟ್ ಟೈಮ್ ಮಾಡಿ ಕಾಂಪೌಂಡ್ ಹಾಕು ಅಂತ ಹೇಳ್ತಾರೆ. ಅದರ ಬೈಬಲ್ ಕೂಡ ನೋಡ್ಬೇಕು ದೇವ್ರ ನ್ಯಾಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಕೊಟ್ಟಿದ್ರು ಮನೆ ಕಟ್ಬೇಕಾದ್ರೆ ಫಸ್ಟ್ ಏನ್ ಹೇಳ್ತಾರೆ ಫಸ್ಟ್ ಪ್ಯಾಟ್ರಿಂಗ್ ವಾಲ್ ಅಂತಾರೆ ಫುಲ್ ಸುತ್ತಲೇ ಮಾಡಿ ಒಂದು ಕಾಂಪೌಂಡ್ ನ ಕಟ್ಟು ಅಂತ ಹೇಳ್ತಾರೆ. ಏನಕ್ಕೆ ಯಾರೋ ಬಿದ್ದೋಗ್ಬಿಟ್ರೆ ಏನಾಯ್ತಾರೆ ಬಿದ್ದರೆ ಬಿಡ್ತೇನೆ ಬಿಡಿ ಸೇಫ್ಟಿ ಪ್ರೊಟೆಕ್ಷನ್ ಅದ ಓರ ಹೋಯ್ತಾನೆ ಬಿಡಿ ಅವ್ನ ಅವ್ನ ಸೇಫ್ಟಿ ಕಡೆ ನಮ್ಗೇನಾಗೋಗೈತೆ ಇವಾಗ ಅವ್ನು ಬಿದ್ದರೆ ನಿಮ್ಗೇನಾಯ್ತದೆ ಅವ್ರ ಮೇಲೆ ಏನ್ ಬರ್ತದೆ ಅವ್ರ ಮೇಲೆ ಕೇಸ್ ಇರ್ಲಿ ದೇವ್ರು ಏನ್ ಮಾಡ್ತಾರೆ ಆ ಪೆನಾಲ್ಟಿ ಯಾರ ಮೇಲೆ ಕೊಡ್ತಾ ಇದ್ರಂತೆ ಇವ್ರ ಮೇಲೆ ಕೊಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ ನೀವ್ ಆತರ ಏನ್ ಮಾಡಕ್ ಹೋಗ್ಬಿಡಿ. ಸೊ ಅದೇ ದೇವ್ರು ಹೇಳ್ತಾರೆ ಆತರ ಮಾಡಕ್ ಹೋಗ್ಬಿಡಿ ಅಲ್ಲರ, ಯಾಕಂದ್ರೆ ಆ ಒಂದು ಬ್ಲಡ್ ಗಿಲ್ಟಿಂಗ್ ನಿಮ್ ಮೇಲೆ ಏನಾಗ್ಬಿಡ್ತದೆ ಬಂದ್ಬಿಡ್ತದೆ. ಅದನ್ನ ನೀವೇನ್ ಮಾಡಿ ಅಂತಂದ್ರೆ ಫಸ್ಟ್ ನೀವು ಬ್ಯಾಟ್ರಿಂಗ್ ವಾಲ್ ಏನ್ ಮಾಡಿದ್ದಾನೆ ಕಟ್ಟಿ ಅಂತ ಹೇಳ್ತಾರೆ. ಅಂದ್ರೆ ರೈತರ ಜ್ಞಾನ ತಿಳಿ ಹೇಳ್ಬೇಕಿರೋ ಒಂದು ವಚನ ಹೇಳ್ತಾ ಇದಾರ, ಯಾರೋ ಈ ಗೋಡೆನ ಹಾಕ್ತಾರೋ ಹಾವು ಬಂದು ಏನ್ ಮಾಡ್ತಾರ ಅವ್ನ ಕಾಲ್ನ ಕಸ್ತದೆ ಅಂತ ಹೇಳ್ತಾರೆ. ಸೊ ಅದೇನಂದ್ರೆ ನ್ಯಾಯ ಪ್ರಮಾಣ ದೇವ್ರು ಕೊಟ್ಟಂತ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾವು ಯಾವಾಗ ದಾಟ ಹೋಗ್ತಾರೆ ಇಮ್ಮಿಡಿಯೇಟ್ ಏನಾಗ್ತದೆ ಬಂದ್ಬಿಟ್ರು ನಮ್ಗೆ ಸರ್ಪ ಸೈತಾನ ಏನ್ ಮಾಡೋದು ಅದನ್ನ ಕಷ್ಟನೆ ಅಂತಾರ. ಸೊ ರೈತರು ನೋಡ್ಬೇಕಿದ್ರೆ ಇವೆಲ್ಲ ಗೋಡೆಗಳನ್ನ ದಾಟ್ತಾರೆ ಅಂತಂದ್ರೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಮಾಡಕ್ಕಾಗಲ್ಲ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನ ಅಂತ ಒಂದು ಭಯಂಕರ ಅಂತ ಫೋರ್ಸ್ ಏನಾಗ್ತದೆ ಬರ್ತಾರೆ ಅಂತ ಅಂತಂದ್ರ. ಅದೇ ನೋಡಿ ಈ ಇವನು ಏನಪ್ಪ ನಮ್ಮ ಡೊನಾಲ್ಡ್ ಟ್ರಂಪ್ ಏನ್ ಮಾಡೋಣ ಅಂದ್ರೆ ಅಮೆರಿಕನ್ ಶಟ್ ಡೌನ್ ಮಾಡಿದ್ದಾರೆ. ಶಟ್ ಡೌನ್ ಅಂತಂದ್ರೆ ಏನಂದ್ರೆ ಅಮೆರಿಕಲ್ಲಿ ಯಾವುದೇ ಗೌರ್ಮೆಂಟ್ ಆಫೀಸಸ್ ಫಂಕ್ಷನ್ ಮಾಡಂಗಿಲ್ಲ, ಯಾಕಂದ್ರೆ ರಿಪಬ್ಲಿಕನ್ಸ್ ಬಂದ್ಬಿಟ್ಟು ಇವನ್ಗೆ ಸಪೋರ್ಟ್ ಕೊಡ್ಬೇಕು ಅಂದ್ರೆ ಓಟ್ ಹಾಕ್ಬೇಕು ಅಂದ್ರೆ ಏನೋ ಒಂದು ರೂಲ್ಸ್ ಜಾರಿ ತರ್ಬೇಕಾದ್ರೆ ಇಬ್ರು ಪಕ್ಷಗಳಿಗೆ ಸೇರಿ ಓಟ್ ಹಾಕ್ರೆ ಮೆಜಾರಿಟಿ ಬಂದ್ರೆ ಏನ್ ಮಾಡೋದು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಅಲ್ಲ. ಸೊ ಅದಕ್ಕೆ ಇವನು ಮೆಕ್ಸಿಕೋಗೆ ಫುಲ್ ಒಂದು ಗೋಡೆ ಕಟ್ಬೇಕು ಅಲ್ಲ, ಈ ಏನೋ ಇಲ್ಲಿಗಲ್ ಆಗಿ ಯಾರು ಬರ್ಬಾರ್ದು ಲೀಗಲ್ ಆಗಿ ಏನ್ ಮಾಡ್ಲಿ ಬರ್ಲಿ ಅಂತ ಅಂದ್ಬಿಟ್ಟು ಒಂದು ಲಾ ಇಂಪ್ಲಿಮೆಂಟ್ ಮಾಡೋದ್ರು. ಸೊ ಅದು ಗೋಡೆ ಕಟ್ಟಾಗಿ ಎಷ್ಟೋ ಕೋಟ್ಯಾಂತರ ಡಾಲರ್ಗಳೇನ್ ಬೇಕು ಬೇಕು. ಇವಾಗ ಅದಕ್ಕೆ ದುಡ್ಡು ಯಾರು ಕೊಡ್ಬೇಕು? ಅಮೆರಿಕಾ ಗೌರ್ಮೆಂಟ್ ಅಲ್ವರ. ಅದಕ್ಕೆ ನೋಡ್ಬೇಕು ಅಮೆರಿಕಾ ಗೌರ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಅಮೆರಿಕಾ ಗೌರ್ಮೆಂಟ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಸಪೋರ್ಟ್ ಕೊಡ್ತಾ ಇಲ್ಲ ಅದರ. ಅದಕ್ಕೆ ಏನಂತ ಏನ್ ಮಾಡ್ತಾರೆ ಅಂತಂದ್ರೆ
ಇವನು ಗೌರ್ಮೆಂಟ್ ನೋಡಿ ಶಟ್ ಡೌನ್ ಅಂದ್ರೆ ಅಂದ್ರೆ ಗೌರ್ಮೆಂಟ್ ಆಫೀಸಸ್ ಗಳೇನಿಲ್ಲ ಯಾವ್ದು ಯಾವ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇರಲ್ಲ ಗೌರ್ಮೆಂಟ್ ಆರ್ ಟಿಒ ಡಿಪಾರ್ಟ್ಮೆಂಟ್ ಆಗಲಿ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ ವಾಟರ್ ಡಿಪಾರ್ಟ್ಮೆಂಟ್ ಆಗಲಿ ಯಾವ ಡಿಪಾರ್ಟ್ಮೆಂಟ್ ಏನ್ ಮಾಡೋದಿಲ್ಲ ಇವಾಗ ಓಕೆ ಕೆಲಸ ಮಾಡಿ ಏನಕ್ಕೆ ಅಂದ್ರೆ ಪ್ರೆಷರ್ ಅದರ ಏನಕ್ಕೆ ಅಂದ್ರೆ ಏನಂದ್ರೆ ಈ ಲಾ ಹಿಂಗಿದೆ ಇನ್ನೇನ್ ಮಾಡಿ ಎನ್ಫೋರ್ಸ್ ಮಾಡಿ ಅಂತ ಮಾಡಿ ಅದ್ರ ಮನುಷ್ಯ ಕೇಳ್ತಾರ ಅಯ್ಯ ನೀನ್ ಲಾ ಎಲ್ಲ ತಂದು ಬಿಸಾಕಪ್ಪ ಇವೆಲ್ಲ ಯಾವ್ದು ಬೇಕಾಗಿಲ್ಲ ನಮ್ಗೆ ಇಷ್ಟ ಬಂದ್ರೆ ನಾವೇನ್ ಮಾಡ್ತೀರಿ ಇರ್ತೀರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅದ್ಗೆ ನೋಡ್ಬೇಕಾದ್ರೆ ಹೇಳ್ತಾರೆ ಇವರೆಲ್ಲ ಹೆಂಗಿರ್ತಾರೆ ಅಂತಂದ್ರೆ ನಗರಗಳು ಆಮ ನೋಡ್ಬೇಕಾದ್ರೆ ಅಂತಾರೆ ಗೋಡೆಗಳನ್ನ ಆರ್ತಾರೆ ನೆಕ್ಸ್ಟ್ ಅಂದ್ರೆ ಮನೆಗಳಿಗೆ ಬರ್ತಾರೆ ಅಂತಂದ್ರೆ ಅಂದ್ರೆ ಇಂಡಿವಿಜುವಲ್ ಜಜ್ಮೆಂಟ್ ಅದರ ಸಾಮಾನ್ಯ ಅಪ್ರಮಿಸ್ತಾರೆ ಪಡಿಸ್ತಾರ ಅಲ್ರ ತಿರುಡಂತಾರೆ ಅಂತ ಒಳಗಡೆ ಬರ್ತಾರೆ ಅಂತಂದ್ರೆ ಏನಂದ್ರೆ ಕಳ್ಳ ಹಿಂಬತಾನೆ ಸೈಲೆಂಟ್ ಆಗಿ ಅಂದ್ರೆ ಗೊತ್ತೇ ಆಗಲ್ಲ ಅದರ ಕಳ್ಳ ಬಂದು ಹೋಗಿ ಮೇಲೆ ಏನಾಗುತ್ತ ಅಂದ್ರೆ ಈ ತರ ಒಂದು ಏನೋ ಒಂದು ಒಂದು ಭಯಂಕರ ಅಂತ ಒಂದು ಫೋರ್ಸ್ ಬರ್ತಾರೆ ಅಂದ್ರೆ ಅದ್ರಲ್ಲಿ ನಡೀತಾರ ಕೆಲಸಗಳು ಇದು ರಿಯಲ್ ಇಂಟೆನ್ಷನ್ ಏನಾಗದ ಇವಾಗ ಗೊತ್ತಾಗೋದಿಲ್ಲ ಅದರ ಅಂದ್ರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಮೇಲೆ ಗೊತ್ತಾಗೋದು ಅಲ್ವರ ಸಾಪ್ರಮಿಸ್ತಾರ ಅವೈಗಳಿಗೆ ಮುಂಭಾಗ ಭೂಮಿ ತಪ್ಪೋದಿರಕಂ ಸಮೂಹ ಅಮೇಪು ಅದಿರಂ ಅವ್ರ ಮುಂದ್ಗಡೆ ಇವಾಗ ಇರೋ ಸಿಸ್ಟಮ್ ಏನಾಗ್ತಾರೆ ನಡುಗ ಹೋಗ್ತಾರೆ ಇಲ್ಲಿಂಗ್ಲ ಅಪ್ರಮಿಸ್ತಾರ ವಾಹನಗಳ ಸಭೆ ಅಧಿಕಾರಗಳ ಅಸೆಯುಂ ಇಲ್ಲಿಂಗ್ಲ ಸೊ ವಾಹನಗಳನ್ನ ಸ್ವಲ್ಪ ಪದ ಏನ ಸೊಲ್ಲ ಸಭೆ ಅಧಿಕಾರಗಳ ಇಲ್ಲಿ ಕಣ್ಣು ಕಾಣಾಮಲ್ಲಿ ಇರ್ತಿರೋರು ಅಂದ್ರೆ ಅಧಿಶಯಮಾನವರು ವಲ್ಲಮೆ ಏನ ಮಾಡೋರಿಪ್ಪ ಅಡಿಕ ಪರ ಕಣ್ಣು ಕಾಣಿಸಂತ ಅದ್ಭುತ ಶಕ್ತಿಗಳೇ ಮಾಡ್ತಾರೆ ಇವಾಗ ನಾಶ ಮಾಡ್ತಾರೆ ಅಲ್ಲರ ಅದೇ ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಹೇಳೋದು ಅಲ್ಲರ ಈಗಿರಂತ ಬೆಂಕಿಯಲ್ಲಿ ಏನ್ ಮಾಡ್ತಾರೆ ಈಗಿರಂತ ಭೂಮಿ ಆಕಾಶ ಏನ್ ಮಾಡ್ತಾರೆ ಇವಾಗ ನಾಶ ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ಲರ ಅದೇ ನೋಡ್ಬೇಕಾರೆ ವಚನ ಓದಿಂತೀನಿ ಇಲ್ಲಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ನೋಡಿ ಟೆಂತ್ ವರ್ಷ ನೋಡಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರು ನಿಮಿಷ ಟೆಂತ್ ವರ್ಷ ಓದಿ ಹಾ ಏನಂತಾರೆ ಅವಾಗ ಭೂಮಿ ಏನಾಗ್ತದೆ ಭೂಮಿನ ಆಕಾಶನ ವಾನಂಗಳ ಅದರ ಆಕಾಶ ಏನಾಗ್ತದೆ ಇವಾಗ ಹೊರಟೋಗ್ಬಿಡ್ತದೆ ಅಂತ ಹೇಳ್ತಾರೆ ಏನ್ ಮಣಮಣ ಅಂದ್ರೆ ಕ್ವಿಕ್ ಅಲ್ವರ ಸ್ವಚ್ಛ ಹೇಳ್ತಾರೆ ಎಷ್ಟನೇ ವಚನ ಓದಿದ್ ನೀವು ಹಾ ನೋಡಿ ದ ಹೆವೆನ್ಶಿಯಲ್ ಪಾಸ್ ಹ್ಯಾವ್ ಎ ಗ್ರೇಟ್ ನಾಯ್ಸ್ ಅಲ್ವರ ಮಹಾಘೋಷದಿಂದ ಅದೇ ನೋಡ್ಬೇಕಾದ್ರೆ ಫಸ್ಟ್ ಹೇಳೋದು ಏನಂದ್ರೆ ಆಕಾಶ ಏನಕ್ಕಪ್ಪ ಆಕಾಶ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಇರೋಂತ ಒಂದು ಕಣ್ಣು ಕಾಣಿಸ ಅದ್ಭುತವಾದ ಶಕ್ತಿನ ಫಸ್ಟ್ ಅಲ್ಲಿ ತೆಗೆದ್ರೇನೆ ಅವರು ಆ ತರ ಒಂದು ಸಿಸ್ಟಮ್ ಏನ್ ಮಾಡಕ್ ಸಾಧ್ಯ ತರೋದಕ್ಕೆ ಸಾಧ್ಯ ಅಂದ್ರೆ ಅದೇ ನೋಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಇನ್ವಿಸಿಬಲ್ ರೂಲರ್ಶಿಪ್ ಅಲ್ಲಿ ತನ್ನ ಒಂದು ಅಧಿಕಾರ ಏನ್ ಮಾಡ್ತಾರೆ ಇವಾಗ ಯೇಸು ಕ್ರಿಸ್ತು ಅಲ್ಲಿ ಅಜೀವ್ ಮಾಡ್ತಾರೆ ಅಲ್ವರ ಆಮೇಲೆ ನೆಕ್ಸ್ಟ್ ಇಷ್ಟಾರ ಅಪ್ರಮ ಸೂರ್ಯನು ಎರಡಿಗೂ ವ್ಯಾಲ್ಯೂನೇ ಇರಲ್ಲ ಏನಪ್ಪ ಅದು ಚಂದ್ರ ಸೂರ್ಯ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾರೆ ಚಂದ್ರ ಮೇಲೆ ಹಳೆ ಓಡಂಬಡಿಕೆ ಅಂದ್ರ ಸೂರ್ಯ ಅಂತಂದ್ರೆ ಹೊಸ ಓಡಂಬಡಿಕೆ ಅದರ ಏನಕ್ಕೆ ಅಂತಂದ್ರೆ ಹಳೆ ಓಡಂಬಡಿಕೆಗೆ ಪವರ್ ಇಲ್ಲ ಅದರ ಅಂದ್ರೆ ಚಂದ್ರನ್ಗೆ ಸೂರ್ಯ ಇದ್ರೇನೆ ವ್ಯಾಲ್ಯೂ ಆಯ್ತು ನೋಡ್ಬೇಕಂದ್ರೆ ಹಳೆ ಓಡಂಬಡಿಕೆ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಬೇಕು ಹೊಸ ಅಂದ್ರ ಸೊ ಅದ್ನಲ್ಲಿ ಪಾಕೊಂಬೋದು ಚಂದ್ರನ ಸ್ವಲ್ಪದು ಪಳೆ ಏರ್ಪಾಟು ಇಲ್ಲಿಂಗ್ಲ ಪಳೆ ಏರ್ಪಾಟು ಪುರುಗಿಗೆ ನಮ್ಗೆ ಎದು ತೇವೆನಾಕ ಪುದು ಏರ್ಪಾಟ್ದ ತೇವೆ ಪುದು ಏರ್ಪಾಟ್ ಇಲ್ಲ ಮಲ್ ಪಳೆ ಏರ್ಪಾಟ್ ಏನ ಮಾಡ್ಬಿಡಿದಿಪ್ಪ ಕೊಂಚ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ ಅಪ್ಡಿ ಅಂದ್ರಲ್ಲಿ ಇಂದವರು ಹೊರಪೋಗಿರೋ ಆರ್ಮಿಗಳ ಮುನ್ನಾಡಿ ಬೇದಾಗ ಮತ್ತೆ ಎಂದವರು ವಸನಂ ಕೂಡ ಏನಾವುದಿಲ್ಲಪ್ಪ ಎಫೆಕ್ಟೇ ಇರ್ತಿದ್ದಿಲ್ಲ ಅದನ್ನ ಎಲ್ಲಾ ಸಟ್ಟಂಗಳು ಮೀರಿ ಉಲ್ಲಗತ್ತಲೇ ಎಲ್ಲಾ ಸಟ್ಟಂಗಳು ಮೀರಿ ದೇವಡಿಯ ವಾರ್ತೆಗಳು ಇರ್ತಿರೋ ಎಲ್ಲಾ ಸಟ್ಟಂಗಳು ಮೀರಿ ಏನ ಮಾಡೋರನ್ನ ತನ್ನ ಇಷ್ಟ ಹಿಡ್ಕೋದ್ರಿಂದ ಏನ ಮಾಡೋದಪ್ಪ ಇಪ್ಪ ಸೈರ ಅದನ್ನ ಅವ್ರನ್ನ ಕಂಟ್ರೋಲ್ ಪಣ್ಣವೇ ಮುಡಿಯದ ಅಪ್ರಮ ಅದ ಮೀನಿಂಗ್ ಏನಂದ್ರೆ ಏನೋ ಅಪನಂಬಿಕೆ ಎಲ್ಲಾ ಕಡೆ ಅಂತ ವೈಡ್ ಸ್ಪ್ರೆಡ್ ಅದರ ಅದೇ ಎಳಿಸಕ್ಕೆ ಹೇಳ್ತಲ್ಲ ನಮ್ಮ ಭೂಲೋಕಕ್ಕೆ ಬರ್ಬೇಕಾದ್ರೆ ಭೂಲೋಕದಲ್ಲಿ ವಿಶ್ವಾಸ ಕಾಣ್ತೀನ ಅಂತ ಏನ್ ಮಾಡ್ತಾರ ಅವರು ಒಂದ್ ಪಾಯಿಂಟ್ ಹೇಳ್ತಾ ಇದಾರ ಏನು ವಿಶ್ವಾಸ ಕಾಣ್ತೀರಾ ಅಂತಂದ್ರೆ ಅವ್ರು ಬರ್ಬೇಕಾದ್ರೆ ಭೂಲೋಕದಲ್ಲಿ ವಿಶ್ವಾಸನೇ ಇರಲ್ಲ ವಿಶ್ವಾಸ ಇಲ್ದಿರಂತ ಒಂದು ಸಿಚುವೇಶನ್ ಐತೆ ಭೂಲೋಕದಲ್ಲಿ ಇರ್ತಾರೆ ಅಂತಂದ್ರೆ ಒಂದು ಅಭಿಪ್ರಾಯ ಏನಕ್ಕೆ ಅಂತಂದ್ರೆ ಜನಗಳಿಗೆ ಹೆಂಗಿರ್ತಂದ್ರೆ ಟ್ರಬಲ್ ಈ ಟ್ರಬಲ್ ಗಳಲ್ಲಿ ಅವ್ರು ಬಹಳ ಏನಾಗಿದೆ ಇವಾಗ ಕಷ್ಟವಾಗಿದೆ ಅಲ್ವರ ಅದ್ರ ನೋಡ್ಬೇಕ್ರೆ ಈ ಟ್ರಬಲ್ ಬಹಳ ಕಷ್ಟವಾಗಿರ್ಬೇಕಾರೆ ಅವ್ರು ಹೋಗ್ಬಿಟ್ಟು ದೇವರ ಮೇಲೆ ವಿಶ್ವಾಸ ಇಟ್ಟು ಅಲ್ವರ ಅದ್ರಲ್ಲಿ ಬರುವಂತ ಆಶೀರ್ವಾದ ಎಲ್ಲ ಪಡೆಯೋದಕ್ಕೂ ಸಹ ತಾಳ್ಮೆನೆ ಕೈಗೊಂಡು ಕೂತಂತಾರ ತಾಳ್ಮೆನೆ ಕೈಕೊಂಡು ಕೂತ ಜನಗಳು ಯಾರು ಇವಾಗ ಏನಿಲ್ಲ ಇಲ್ಲ ಅದಕ್ಕೆ ಇವಾಗ ಇರೋಂಥದ್ದು ಪೀಪಲ್ ಎಂತ ಪೀಪಲ್ ಅಂದ್ರೆ ರೆಸ್ಟ್ಲೆಸ್ ಮಾಸಸ್ ಆಫ್ ಪೀಪಲ್
ಅಂದ್ರೆ ಎಲ್ಲ ಹೆಂಗಿದೆ ತುಂಬಾ ಫಾಸ್ಟ್ ಅದರ ಯಾವ್ದಲ್ಲಿ ಫಾಸ್ಟ್ ಅಂದ್ರೆ ಎಲ್ಲಾ ವಿಚಾರದಲ್ಲಿ ಏನ್ರಿ ಇವಾಗ ಫಾಸ್ಟ್ ಅಂದ್ರ ಕೋಪ ಬರೋದು ಫಾಸ್ಟ್ ಅದರ ಏನೇ ತಿಂದಿ ಕುಡಿಯೋದು ಉಣ್ಣೋದಲ್ಲ ಅದ್ರಲ್ಲಿ ಕೂಡ ಏನ್ರಿ ಇವಾಗ ಫಾಸ್ಟ್ ಮೋಸ ಮಾಡೋದ್ರಲ್ಲಿ ಕೂಡ ಏನ್ರಿ ಫಾಸ್ಟ್ ಅದರ ಸಾಯಿಸೋದಲ್ಲೂ ಫಾಸ್ಟ್ ಅದರ ಸೊ ಕೆಟ್ಟದಂದ್ರೆ ಹಿಂಗು ಫಾಸ್ಟ್ ಒಳ್ಳೆ ತಂದ್ರೆ ಏನ್ರಿ ಇವಾಗ ಫಾಸ್ಟ್ ಆಗ ಬರೋದು ಅದ್ರಲ್ಲಿ ನೋಡ್ಬೇಕಾದ್ರೆ ಈ ಫಾಸ್ಟ್ ಪೀಪಲ್ ಗಳ ಏನ್ ಮಾಡಕ್ಕಾಗಲ್ಲ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಅದ್ಗೇನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಅಪ್ಪ ನಂಬಿಕೆ ಅಲ್ವರ ಅಂದ್ರೆ ಇವ್ರಿಗೆ ನಂಬಿಕೆನೆ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ ಅದ್ಗೆ ಹೇಳ್ತಾರೆ ನೋವಿನ ಕಾಲದಲ್ಲಿ ಹೆಂಗಿತ್ತು ಅದಕ್ಕೆ ಮನುಷ್ಯನ್ ಕುಮಾರ ದಿವಸಗಳಲ್ಲಿ ಇರ್ತದೆ ಅಂದ್ರೆ ಸದಲ್ಲಿ ಅಪ್ಪ ನಂಬಿಕೆ ಅನ್ನಕ ಉಲಗದ್ಲಿ ನಂಬಿಕೆ ಇಲ್ಲದವರು ಕಂಡೀಷನ್ ಇಲ್ಲ ಏನ್ ನಂಬಿಕೆ ಇರ್ಕದಿಲ್ಲ ಅನ್ನಕ ಆ ನಂಬಿಕೆ ಏನಾಗೋ ನಂಬಿಕೆ ಉರ್ವಾಕೃತಿಕ ಅವ್ರ ಸೂಡಲ್ಲಿ ಇರ್ಕದಿಲ್ಲಯೇ ಇಲ್ಲಿಂಗ್ಲಾ ಅದ್ನಲ್ಲೇ ಅಟ್ಲೀಸ್ಟ್ ಅವ್ರು ಏನಾಗೋ ಅವ್ರ ಪೊರಮೆಯೋ ಕಾತಿರ್ಕಲ ದೇವನ ನೆಲ ಸೇವಾರ ಇಟ್ಟು ಅನ್ನ ಮಾದಿ ಅವ್ರ ಮೆಂಟಾಲಿಟಿಯಿಂದ ಏನಾಗೋ ನಂಬಿಕೆ ಇರ್ಕ ನಂಬಿಕೆ ವ್ಯಾಲ್ಯೂ ಇರ್ಕೋ ಅನ್ನೋ ಸೂಡ್ನಲ್ಲಿ ಇಲ್ಲದೆ ಇರ್ಕೊಂಬೋದು ನಂಬಿಕೆ ವಿಚಿಟ್ಟೆ ಏನ ಮಾಡಬಹುದು ಇಲ್ಲ ಇಲ್ಲಿಂದ ಅದ್ರಲ್ಲಿ ನೋವ ಕಾತ್ಲೆ ಎವಳೆ ಪೇರು ಇದ್ದಾರೋ ಎಂಟು ಪೇರು ಇಲ್ಲಿಂಗ್ಲಾ ಏನ್ ನೋವನ್ನು ಮತ್ತೊಂದು ಚೂಸ್ಕೊಂಡ ದೇವನ ನೋವ ಕೂಡ ಎವಳೆ ಪೇರು ಇದ್ದಾರ ಎಟ್ಟು ಪೇರು ಇದ್ದಾರೆ ಇಲ್ಲ ಅದು ಎಟ್ಟು ಪೇರು ಹೊಡಿಯೋ ಶಮ್ ಹ್ಯಾಮ್ ಯಾಫತ್ತೊಡೆಯ ಪೇರು ಏ ದೇವನ್ ಕುಡುಕ್ಲೆ ಏ ನೋವ್ ಒಂದ್ ಮೊತ್ತ ಸೆಲೆಕ್ಟ್ ಮಾಡಿರ್ಕನಕ ನೋವ್ ಮಟ್ಟಿ ಎಪ್ಪ ಇದ್ದಾರ ಬೈಬಲ್ ಏನ ಸುಧಾರ ಅಪ್ಪ ರೆಂಡು ಕಾರ್ಯಗಳು ಉತ್ತಮವಾನ್ ಅಪ್ರಮ ಏನಾಗ ನೀತಿಮಾನ ಆಗಿಂದ ಅವ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ ಹೇಳ್ತಾರ ಅಲ್ಲಿ ಅಲ್ಲಿ ಎಲ್ಲಾ ಒಂದು ಜನರೇಷನ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಬೈಬಲ್ ಬರ್ತಾರೆ ದೋಷ ಇಲ್ದಿರೋನಿದ್ದ ಅದಕ್ಕೆ ಮೇನ್ ನೀತಿವಂತನಾಗಿದ್ದ ಅದ್ ಮಾತ್ರ ಅಲ್ಲ ಅರೆ ದೋಷ ಇಲ್ದಿರೋದಿದ್ದ ನೋಡಿ ಅಂತೀನಿ ಇದಕ್ಕೆ ಆಮೇಲೆ ಬೈಬಲ್ ನೋಡಿ ಒಂದು ವಚನ ಹೇಳ್ತಾರೆ ಇಲ್ಲಿ ಜೆನೆಸಿಸ್ ನೋವನ್ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿ ಮಾತು ಹೇಳ್ತಾರೆ ಜೆನೆಸಿಸ್ 6 ಚಾಪ್ಟರ್ ಬರೋದು தேவன் கொடுத்த ஒரே ஒரு கட்டளை கூட என்ன பண்ணிருப்பா மீறல இப்ப யோசனை பண்ணுங்க உள்ளகத்துல அந்த மாதிரி என்ன டெம்டேஷன்ஸ் இல்லைங்களா 120 வருஷம் வந்துட்டு பயங்கரமான தீங்கு நடந்த உலகத்துல வாழ்றதுக்கு என்ன ஈஸியா அப்ப என்ன சொல்ற வசனத்துல அங்கே சொல்லும் போது மனுஷனுடைய ஒரு ஆலோசனை எப்படி இருந்ததா தீமையாங்கிறது பூமி வந்துட்டு தீங்குனால நிர்ணிச்சு கொடுத்திருக்க வசனம் அந்த டைம்ல வந்துட்டு இவர் ஃபேத் இல்லைங்களா இவர் மைண்ட் வந்துட்டு கரெக்ட் ஆகாமல் அப்படியே மெயின்டைன் பண்ணியிருக்காருக்கா அதுக்கு எவ்வளோ ஸ்ட்ராங் கேரக்டர் வேணும் இந்த அதில் என்ன சொல்றாங்கக்கா இந்த யோகையில சொல்லும் போது விஸ்வாசம் இல்லாத ஒரு சூழ்நிலைனாக்கா இந்த ஒரு காலத்தில் விஸ்வாசம் மெயின்டைன் பண்ணுறது என்ன வைப்பா ரொம்ப கஷ்டம் அப்படி இருக்கும் போது ஒருத்தர் சத்தியத்துக்கு வர்றதோ சத்தியத்தை கேட்கறதோ இதெல்லாம் எனக்கு ரொம்ப ரொம்ப கஷ்டம்தான் இல்லைங்களா ஸோ ஈ டைமல்லி சத்தியக்கு போறாரோ சத்தியக்கெல்லாம் கேட்கணாரோ ஏன் ரீ தும்பா கஷ்டம் அந்த காலத்தில் ஏன் பண்ணுறது போதனே ಪ್ರೀಚ್ ಮಾಡ್ತಾರೆ ಏನಾಗ ಸಬ್ಜೆಕ್ಟ್ ತಗೊಂತಾ ಇರಲ್ಲ ಎಲ್ಲ ಒಂದು ಪ್ರಶ್ನೆ ಮಾಡ್ಬೇಕು ದೇವ್ರ ಬಗ್ಗೆ ಏನ್ ಮಾಡೋರು ಅವ್ರು ಅವ್ರು ಹೇಳೋದನ್ನ ಕೇಳಿ ಇಷ್ಟ ಬಂದ್ರು ರಕ್ಷಣೆಗೆ ಯಾರು ಬರ್ಲಿಲ್ಲ ನೋಡಿರ್ತೀನಿ ಅದ್ರ ನೋಡ್ಬೇಕಾದ್ರೆ ಅದುದಿಲ್ಲ ಸದಲೇ ನೋವ ಕರೆಕ್ಟ್ ಹೊರ್ತವ್ರು ಎಪ್ಪಡಿ ಬರ್ಲಿಯೋ ಈಗ ಕೂಡ ಎಪ್ಪಡಿ ಇರ್ಕನಕ ಫೇತ್ಲೆಸ್ ಕಂಡೀಷನ್ ಅದೆಲ್ಲ ಯೇಸುಗೆ ಸೊಲ್ಟಾರ್ ತಿರುವಿ ಹೊರಬೋದು ಭೂಲಾಕತ್ಲ ವಿಶ್ವಾಸತೆ ಕಾಣ್ಬೇನು ಇಲ್ಲ ಖಂಡಿಪ ವಿಶ್ವಾಸ ಇಲ್ಲದ ಕಂಡೀಷನ್ ದಾ ಇಲ್ಲ ಅರ್ಥದಷ್ಟರ್ உலகத்துல மக்கள்கள் வந்துட்டு என்ன அங்கே கூட அவர் என்ன பண்ண முடியுதுப்பா நல்ல காரியங்களும் பண்ண முடியாது அது மட்டும் மேலே சத்தியத்துல இருக்கிற மக்கள்கள் கூட இன்னும் அறுவடை வேலை கூட பண்றதுக்கெல்லாம் இப்போ ரொம்ப ரொம்ப கம்மியாயிடும் அந்த ஒரு சூழ்நிலைக்கு தேவன் என்ன பண்ணிப்பா இப்ப கொண்டு போறாரு அதுக்கே ஹேல்டர் அந்த ஏன்றி ஏனப்பா ஒரு ராத்திரி பார்த்தாரு யாவ மனுஷனும் கெலசா மாதிரி ஆகுதுன்னு ஒன்று ராத்திரி யாவ கெலசா அந்த தேவர் மக்கள் இட்டு ஒரு சுகி கெலச இவாக நம்ம ஏன் இட்டு கெலச ನಮ್ಗೆ ಬೇರೆ ಏನ್ ಕೆಲಸ ಇದೆ ನಮ್ಗೆ ಎಡೆ ಕೆಲಸ ವರ್ಕ್ಔಟ್ ಯುವರ್ ಓನ್ ಸ್ಯಾಲ್ವೇಷನ್ ಅದ್ರೆ ಅದ್ ಬಿಟ್ಟರೆ ನೆಕ್ಸ್ಟ್ ಏನಂದ್ರೆ ಇನ್ನೊಬ್ರಿಗೆ ಏನ್ ಮಾಡೋದು ಸತ್ಯಕ್ಕೆ ಕರ್ಕೊಂಬಂದು ಅವ್ರ ಸ್ಯಾಲ್ವೇಷನ್ ಏನ್ರಿ ಹೆಲ್ಪ್ ಮಾಡೋದು ಅದರ ಇವಾಗ ಇದರಲ್ಲಿ ನಮ್ ಸ್ಯಾಲ್ವೇಷನ್ ಅಂತೂ ಫೇಲ್ ಆಗಿರೋದಕ್ಕೆ ದೇವ್ ಬಿಡೋದಿಲ್ಲ ಬಿಡ್ರಿ ಅಂತೀನಿ ಅದಕ್ಕೆ ದೇವ್ರ ಕೃಪೆ ಕೊಟ್ಟೆ ಕೊಡ್ತಾರೆ ಅದರ ಆದ್ರೆ ಇನ್ನೊಂದು ಕೆಲಸ ಡೆಫಿನೆಟ್ ಆಗಿ ಬರ್ತಾ 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 ಇವಾಗ ಅದು ಕಮ್ಮಿ ಆಗ್ಬಿಡ್ತದೆ ಅಂದ್ರೆ ಆಮೇಲೆ ಲೋಕದಲ್ಲಿ ಕೂಡ ಒಳ್ಳೆ ಕೆಲಸಗಳು ಏನಾಗ್ಬಿಡ್ತದೆ
ಕಮ್ಮಿ ಆಗೋಯ್ತಾರೆ ಅಲ್ವ. ಹೆಂಗೆ ಸಿಚುವೇಶನ್ ಬರ್ತದೆ ಮಲಾಖಿಯಲ್ಲಿ ಹೇಳ್ತಾರೆ ನೋಡಿದೀರಾ, ಮಲಾಖಿಯಲ್ಲಿ ಥರ್ಡ್ ಚಾಪ್ಟರ್ ನೋಡಿ, ಮಲಾಖಿ ಮೂರಾವದ ಅಧಿಕಾರ ಅಹಂಕಾರಿಗಳೇ ಭಾಗ್ಯವಾನ್ಗಳು ಎಂದ್ರು ಅವ್ರಿದ್ದಾರೆ ಸುಳ್ಳೆ ಇರ್ಗದ ಅನ್ನಕ್ಕ ಅಹಂಕಾರಿಗಳು ಎಂತ ಭಾಗ್ಯವಂತರು ಅಂತ ಹೇಳುವಂತ ಸನ್ನಿವೇಶ ಆಮೇಲೆ ತೀಮೆ ಸಹಿತರವರ್ಗಳು ದಿಢಪಡಿದ್ರಾಗಲ್ ಪಾತಿಂಗ್ಲಾ, ತೀಮೆ ಸಹಿತರವರ್ಗಳು ಎಲ್ಲಿ ಇರ್ಗಾರಿಪ್ಪ ಇದು ಮಾಡಿರ್ಕಾರ್ಗಳು
விருப்பமே வருதுல அதான் என்ன போய் தீங்க செஞ்சா நல்லதா அப்ப நான் கூட என்ன பண்ணலாம் தீங்க செய்யலாமேட்டு ஒரு மோட்டிவேட் பண்ற என்ன இப்போ இப்போ ஒரு காலம் இல்லைங்களா அதனால இப்போ தேவன் அவர் பேசுகிறது என்ன என்ன பண்ணாரு இப்போ கேட்டார் கேட்டு என்ன பதில் கொடுப்பாரு இப்போ படிங்க கவனித்து கேட்பார் அதனால பேச ஒரு ஒரு வார்த்தை யாருக்கு அக்கௌண்டபிள் தேவன் அதிகாரம் பேக்கிற ஹேள்தர ಬರ್ಬಿಡ್ತೀನಿ ಅಂದ್ರೆ ಯಾರು ಇಲ್ಲಿ ತೆಗೆದು ಬಿಸಾಕ್ಲಿ ಏನೇ ಮಾಡ್ಲಿ ಅದರ ಆದರೆ ಅಲ್ಲಿ ಹೆಸರು ಇರೋದು ತುಂಬ ಇಂಪಾರ್ಟೆಂಟ್ ಅದನ್ನಲ್ಲೇ ಯೋಲ್ ಏನ ಸಲ್ತಾನಕ ನನಗೆ ವಿಶ್ವಾಸ ಇಲ್ಲದವರು ಸೂಡ್ನಲ್ಲಿ ಅಬ್ಡಿದೇ ಇರ್ಕೋ ಇಲ್ಲಿಂಗ ಆಮೇಲೆ ಅಂದ ಸೂಡ್ನಲ್ಲಿಗಳು ಪಾತಿ ದೇವಳಿ ಮಕ್ಕಳಿಗೆ ನೆನಪಡೋದಿ ಬಟ್ ಡಿಸ್ಕರೇಜ್ ಆವ ಕೂಡ ಇಲ್ಲಿಂಗ ನೋವ ಡಿಸ್ಕರೇಜ್ ಅಂದ್ರ ಯೋಚನೆ ಕೊಡಗು ಇಲ್ಲಿಂಗ 120 ವರ್ಷ ಅವ್ರ ಪೇಳೆ ಕಟ್ಟಾದ ಇಲ್ಲ ಅಂತ ಪೇಳೆ ಅವಳಿ ಅವ್ರ ಲೆಂತಿನ ಸೈಜ್ ಪಾತಿರ್ಕಿಂಗ್ಲಾ ಏನ ಏನಪ್ಪ ಲೆಂತು ಆದಿ ಆಗಮ್ಲ ಪಡಿಂಗ 300 ಮಡ ಏನ್ ಮಣ ಮಡ ಅಂದ್ರೆ ಇಲ್ಲಿಂದ ನಿಮ್ ಅಲ್ಲಿವರೆಗೂ ತಗೊಂಬೋದು ಅದರ ವ್ಯವಸ್ಥೆ ಮಾಡಿ 450 ಅಡಿ ಒಂದು ಏನ ಒಂದು ಬಿಲ್ಡಿಂಗ್ ದೋಣಿ ಕಟ್ಟಬೇಕು ಪ್ಲೇ ಗ್ರೌಂಡ್ ಕ್ರಿಕೆಟ್ ಸ್ಟೇಡಿಯಂ ಅದರ ಇಮೇಜ್ ಮಾಡಿ ಎಷ್ಟ್ ಜನ ಸೇರ್ ಕಟ್ಟವ್ರೆ ಮೋಸ್ಟ್ಲಿ ಮೆಥಿಸ್ ಎಲ್ಲ ಯಾರ್ಯಾರು ಅದೆಲ್ಲ ಸೇರ್ಕೊಂಡಿರ್ಬೇಕು ಯಾಕಂದ್ರೆ ಮೆಥಿಸ್ ಎಲ್ಲ ಉಂಟು ಜೊತೆಗಿದ್ದವರು ಅಂದ್ರೆ ಅವ್ರಲ್ಲ ಫ್ಲಡ್ ಟೈಮ್ ಅಲ್ಲಿ ತಿರ್ಕೊಂಡಿದ್ದು ವ್ಯವಸ್ಥೆ ಮಾಡ್ರಿ ಹೆಂಗಪ್ಪ ಕಟ್ಟಿದ್ರು ನೋವಾ ಏನಲ್ಲಿ ಕಟ್ಟಿದ್ದು ಓಪೇರ್ ಮರ ಇಲ್ಲಿಂಗ ಓಪೇರ್ ಮರದಲ್ಲಿ ಏನ್ ಮಾಡಿದ್ರು ಕಟ್ಟರು ಅಲ್ಲ ಕಟ್ಬಿಟ್ಟು ಏನ್ ಮಾಡಿದ್ರು ಇವಾಗ ಮರದಲ್ಲಿ ಒಂದು ಬೋಟ್ ಕಟ್ಟಿದ್ರೆ ನೀರು ಒಳಗಡೆ ಬರ್ತದ ಇಲ್ವಾ
ಬರ್ದಿರ ಏನಾಗ್ಬೇಕು ಹಂಗಾರೆ ಏನ್ ರಾಳ ಡಾಂಬರ್ ಅಂದೇನು ಗಮ್ಮ ಏನಂಗ ವಾಟರ್ ಪ್ರೂಫಿಂಗ್ ಏನ ಮಾಡ ಕರೆಕ್ಟ್ ರಾಳ ಆಗ್ತದ ರಾಳ ಅಂದೇನು ನಮ್ಗೆ ಗೊತ್ತಿಲ್ಲ ಟಾರ್ ಇಂಗ್ಲೀಷ್ ಹೇಳ್ತಾರೆ ಟಾರ್ ಪಿಚ್ ಅಂತ ಹೇಳ್ತಾರೆ ಸರ ಪಿಚ್ ಅಂದ್ರೆ ಟಾರ್ ನೋಡಕ್ ಆಗ್ತಿರ್ತಾರೆ ಟಾರು ಬಿಟಮಿನ್ ಸರ ಬಿಟಮಿನ್ ಟಾರ್ ಆ ಟಾರ್ ಏನ್ ಮಾಡೋದ್ರೆ ಇನ್ಸೈಡ್ ಔಟ್ ಸೈಡ್ ಏನ್ ಮಾಡೋದು ಇವಾಗ ಯಾಕಂದ್ರೆ ಯಾರು ಟಾರ್ ಅಲ್ಲಿ ಕೆಲಸ ಮಾಡಿದ್ರ ಒಂದ್ ಜಮಾನ ಒಂದ್ ಜಮಾನಲ್ಲಿ ನೋಡಿ ನಾವ್ ಚಿಕ್ಕ ಹುಡುಗರು ಇರ್ಬೇಕ್ರೆ ಟಾರ್ ಹಾಕ್ಬೇಕ್ರೆ ಒಂದ್ ಬಾಲ್ ಮಾಡೋದು ಕ್ರಿಕೆಟ್ ಬಾಲ್ ಕಾರ್ಕ್ ಬಾಲ್ ಅಂತ ಅಂದ್ರೆ ಇವಾಗೆಲ್ಲ ಮಕ್ಕಳೆಲ್ಲ ಅದ್ರ ಬಿಟ್ಬಿಟ್ಟಿರ್ಬಿಡಿ ಏನ್ ರೆಡಿಮೇಡ್ ಅಂದ್ರೆ ಆದ್ರೆ ಒಂದ್ ಟಾರ್ ಸುಮ್ಮನೆ ಬಿಟ್ಬಿಟ್ಟ ಏನು ಕೈಯೆಲ್ಲ ಅಂದ್ರೆ ಏನಾಗ್ಬಿಡು ಫುಲ್ ಕೆರೋಸಿನ್ ತಗೊಂಡು ನೀಟ್ ಆಗಿ ಏನ್ ಮಾಡ್ಬೇಕಿಲ್ಲ ಅಂದ್ರ ಆತರ ಒಂದ್ ಸಿಚುವೇಶನ್ ಸರಿ ಓಕೆ ಸೊ ಅದೇ ನೂರ ಇಪ್ಪತ್ತು ವರ್ಷ ದೊಡ್ಡ ಒಂದು ನಾವೆಗೆ ಕಟ್ಟಿರ್ಬೇಕಾದ್ರೆ ಇಟ್ ವಾಸ್ ಟೆರಿಬಲ್ ಥಿಂಗ್ ಅದ್ರ ಅದು ಎಷ್ಟು ಈಸಿ ಆಗಿರ ಕೆಲ್ಸನೇ ಇಲ್ಲ ಆಮೇಲೆ ಏನ್ರಿ ಎಲ್ಲಾ ಪ್ರಾಣಿಗಳು ನಿಮ್ಮ ಹೊರಡೆ ಕರ್ಕೊಂಡು ಹೋಗ್ಬೇಕು ಅದರ ಎಷ್ಟು ಜೋಡಿಗಳೆಲ್ಲ ಒಂದೊಂದು ಜೋಡಿಗಳು ಅಶುದ್ಧವಾಗಿರೋದು ಒಂದೊಂದು ಜೋಡಿಗಳು ಅದಕ್ಕೆ ತಕ್ಕಂತೆ ಕ್ಯಾಬಿನ್ ಗಳು ಮಾಡ್ಬೇಕು ಅದ್ ಬೇಕಂತೆಲ್ಲ ವಸತಿಗಳು ಮಾಡ್ಬೇಕು ಊಟ ಆಹಾರ ಏನ್ ಮಾಡ್ಕಿವಲ್ಲ ಇವೆಲ್ಲ ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಅವನು ಎಷ್ಟು ಡೆಡಿಕೇಟ್ ಆಗಿ ಏನ್ ಮಾಡಿರ್ಬೇಕು ಕೆಲಸ ಮಾಡಿರ್ಬೇಕು ಅದರ ನೋವನ್ಗೆ ಎಷ್ಟು ವಯಸ್ಸು ಅವಾಗ ನೂರ ಐವತ್ತು ವಯಸ್ಸು ವೆರಿ ಯಂಗ್ ಅಲ್ವಾ ಎಷ್ಟು ವಯಸ್ಸು ಸಿಕ್ಸ್ ಹಂಡ್ರೆಡ್ ವಯಸ್ಸು ಆರ್ನೂರ್ ವಯಸ್ಸು ಇಲ್ಲ ಆರ್ನೂರ್ಲಿಂದ ನೂತಿ ಇರುವತ್ತು ವರ್ಷ ಮುನ್ನಡಿ ವಾಂಗ್ ಪಿನ್ನಡಿ ವಾಂಗ್ ಪಿನ್ನಡಿ ಒಂದು ಐನೂರು ಇಲ್ಲ ಅಬ್ಬಿನ ವಾಳ್ಕೆಲೆ ಪಾದಿ ಆಯ್ಸ್ ಏನ ಚಿಪ್ಪ ಅಬ್ಬಿನ ನಂಗೆ ಇರ್ಕೊಂಡು ನೆನಮೆ ಇಲ್ಲಿಂಗ್ಲ ಇಪ್ಪ ನಮಗ್ ಬರೀಟಿ ಪರಪ ಉಣಕ್ಕೆ ಅವರು ನೂತಿ ಇರುವತ್ತು ವರ್ಷ ಬೇಡ ಅಪ್ಪತ್ತು ವರ್ಷ ಅವ್ರ ವಾಯ್ ಕುಡಿಕ್ರೆ ನೀ ಏನ ಪಡ ಪಿರಿಯ ಬೆಳೆ ಇದನ್ನ ಕಟ್ಟನಕ್ಕ ನಮ್ಗೆ ಏನ ಬರ ಇಪ್ಪ ಆಲೋಚನೆ ಸುಮ್ಮನೆ ಇರಪ್ಪ ಐದು ಜನ ಪತ್ತ ದೇಶ ಏನ ಏ ಕಟ್ನೋ ಪತ್ತು ವರ್ಷ ಇಲ್ಲಿಂಗ್ಲ ಅಪ್ಪ ಏನ ಬಂಡ್ಲ ಒಂಬತ್ತಾರು ವರ್ಷದಲ್ಲಿ ಏನ ಬಂಡ್ಲ ಇಪ್ಪ ಲಾಸ್ಟ್ ಮೂಮೆಂಟ್ಲೆ ಭಯಂಕರವಾದ ಮಿಷಿನ್ ಗಿಷಿನರಿ ಇದನ್ನ ಕೊಂಡು ಬಂದು ಇಮ್ಮಿಟಾಗಿ ಏನ ಬಂಡ್ಲ ಕಟ್ಲ ಇಟ್ಟು ಅವ್ರ ಮೈಂಡ್ ಅವರು ಅದ್ರಿಂದ ನೋವನ್ನ ಇಟ್ಟು ಬೈಬಲ್ ಓದಿಂತೀನಿ ನೋಡಿ ಒಂದು ಮಾತು ಹೇಳ್ತಾರೆ ಗೊತ್ತಾ ನೋವ ಇಲ್ಲಿ ಪೀಟರ್ ಬರ್ತಾರೆ ನೋಡಿದಿರಾ ನೋ ವಾಸ್ ದ ಪ್ರೀಚರ್ ಆಫ್ ರೈಟಸ್ನೆಸ್ ಅಂತ ನೋಡಿ ಎಲ್ಲಿ ಬರ್ತಾರೆ ನೋಡಿ ಎಲ್ಲಿ ಬರ್ತದೆ பூர்வ உலகத்தையும் தப்ப விடாமல் நீதியை பிரசங்கித்தவனாகிய நோவா முதலான எட்டு பேரை காப்பாற்றி அவபக்தி உள்ளவர்கள் நிறைந்த உலகத்தின் மேல் ஜலப்பிரயத்தை பண்ணி அவபக்தி நிறந்த உலகம் இல்லைங்களா அந்த என்னங்க எல்லா இருக்கிறவங்க அக்கப்பக்கத்துல இருக்கிறவரு எல்லாம் என்னங்க போட்டோ டிகள் தான் மதத்துல எப்படி இருந்தாரு நீதிய பிரசங்கித்த நோவா இல்லைங்களா அது பாருங்க எட்டாம் வசனம் ஒரு ஒரு வார்த்தை சொல்ற பாருங்க ஏழாம் வசனம் எட்டாம் வசனம் படிங்க ஏழு அப்புறமா எட்டு படிங்க அக்கிரமக்காரருக்குள் வாசமா இருக்கையில் அவர்களுடைய காம விகார நடக்கையால் வருத்தப்பட்டு நாள்தோறும் அவர்களுடைய அக்கிரம கிரியைகளை கண்டு என்னங்கோ நாள்தோறும் அக்கிரம கிரியைகளை கண்டு கேட்டு நீதியுள்ள தன்னுடைய இருதயத்தின் வாதிக்கப்பட்ட நீதிமானாகிய லோத்தை அவர் ரட்சித்திருக்க பாத்தீங்கன்னா எக்ஸாம்பிள் சேம் எக்ஸாம்பிள் அப்படின்றால் அதெல்லாம் என்னங்க பேர்பட்டது ரொம்ப ஈஸி கிடையாது ரொம்ப என்னங்க ரொம்ப கஷ்டமான ஒரு சூழ்நிலை இல்லைங்களா அதனை ரட்சித்து நீதிமானாகிய லோத்தை அவர் ரட்சித்திருக்க கர்த்தர் தேவ பக்தி உள்ளவர்களை சோதனையின்றி ரட்சிக்கவும் அக்கிரமக்காரரை ஆக்கினிக்குள்ளானவர்களாக நியாய தீர்ப்பு நாளுக்கு வைக்கவும் அறிந்திருக்கிறார் இல்லைங்களா அதனால பார்க்கும் போது என்ன சொல்றாருனாக்கா வால்யூம்ல ஏன்னாங்க அவபக்தி உள்ள ஒரு உலகம் இல்லைங்களா இன்னைக்கு அப்படிதான் சூழ்நிலை நான் தேவன் என்ன சொல்றா வார்த்தைகளை கேட்டு நாம மத்த எங்க எழுதிருப்பாருப்பா சரிங்களா அப்புறமா மலக்கிக்கு பிடிக்கும் அந்த மலக்கில மூன்றாவது அதிகாரத்தை எங்க வசனம் நிப்பாட்டமா இங்க பிடிக்கும் இப்போதும் அகங்காரிலே பாக்கியவான்கள் என்கிறோம் தீமை செய்கிறவர்கள் திடப்படுகிறார்கள் அவர்களை அவர்களை அவர்கள் தேவனை பறிச்சு பார்த்தாலும் அடுத்த வசனம் அப்பொழுது கர்த்தருக்கு பயந்தவர்கள் அடுத்த வசனம்
என் சம்பத்தை நான் சேர்க்கும் நாளிலே என் சம்பத்தை சேர்க்கும் நாளிலே அவர்கள் என்னுடையவராயிருப்பார்கள் எவர்கள் இப்போ எவர்கள் நம்முடையவராக இருப்பார்கள் எவர்கள் ரெண்டு கிளூ ரெண்டு கிளாஸ் பத்தி பேசினார் இல்லைங்களா ஒருத்தர் ஒரு கிளாஸ் பீப்புளோ ப்ரைடோ இல்லையா இல்லைங்களா அந்த கிளாஸ் பீப்புள் இன்னொருத்தர் வந்து தேவங்க பயபக்தி அவர் நடந்தவரோ கிளாஸ் பீப்புள் இப்போ ரெண்டு கிளாஸ் ஆஃப் பீப்புள் இவர்கள் என்னுடைய ஜின்னர்கள் இருப்பார் யார பத்தி பேசுறது இப்போ என் சம்பத்தை சேர்க்கும் நான் சேர்க்கும் நாளிலே அவர்கள் என்னுடையவர்களாய் இருப்பார்கள் இந்த சேனையிலும் கர்த்தர் சொல்லுகிறார் சம்பத்தில் சேர்த்து வந்த இவரு தான் ஜனராக இருக்கிறார் யார் பக்கம் கேடுது அந்த அகங்காரிகள் பக்கம் கண்டிப்பா கேட்க சாத்தியமே இல்ல ಅಲ್ಲಿ ದೇವರಿಗೆ ಭಯಭಕ್ತಿಯ ನಡ್ಕೊಂಡಂತ ಮಕ್ಕಳ ಬಗ್ಗೆ ಏನ್ ಮಾಡ್ತಾ ಇದ್ದಲ್ಲ ನಾನು ಹೇಳೋದು ಅದರ ಸರಿ ನೋಡ್ಬೇಕ್ರೆ ಇದೇ ದೇವರೇ ಮಾಡೋ ಒಂದು ಡಿಫ್ರೆನ್ಸ್ ಅದರ ಸರ್ತಿಗೆ ಯೋ ಇಲ್ಲ ಅದ್ ಪಡಿಂಗ್ ಸ್ಟಾರ್ ವಾಲಿಮ್ ಪಡಿಂಗ್ ಸ್ಟಾರ್ ಅಪ್ರಮ கர்த்தர் தமது சேனைக்கு முன் சத்தமிடுவார் அவருடைய பாளையம் மகா பெரியது அதுரா சோ அவர் சேனைகள் முன் என்ன பண்ணுது தேவன் கமாண்ட் கொடுத்தான்ட்டே அதுரா அது ஏன் கமாண்ட் அந்த அமல் ஓதனா அவர் கேம்ப் எங்க இதுன்ட்டே வெரி கிரேட் அதுரா அஷ்டோன் தொடர்தாகிறதுன்ட்டு வந்து ஒன்று ஆர்மி தேவருக்கு சித்தம் பண்ணுறது நெக்ஸ்ட் அவருடைய வார்த்தையின்படி செய்கிறதற்கு வல்லமை உள்ளது கர்த்தருடைய நாள் பெரிதும் மகா பயங்கரமாய் இருக்கும் அதை சகிக்கிறவன் யார் அதை நான் சகிச்சுக்கணும் யாரோ அதுல ஆமலே ஆர்மிக்கு ஏன் பவர் இது அந்தந்தே தேவர் மாத்திர எக்ஸிக்யூட் மாத்தாரந்த அதுல இம்ப்ளிமெண்ட் மாதிரி இந்த ஃபுல் பவர் இதே அந்த ஹேள்த்தாரு அதுல அங்கே அவர் மாத்திர மீறி நடக்கல அவங்க ஆகதே இல்ல அந்த இவங்க ನಮ್ಮ ಸೌದಿ ಕಿಂಗ್ ಇದೆ ನೋಡಿದ್ದೀನಿ ಅದರ ಸೌದಿ ಪ್ರಿನ್ಸ್ ಅದರ ಸರಿ ಓಕೆನಾ ಸೌದಿ ಕ್ರೌನ್ ಪ್ರಿನ್ಸ್ ಇದೆ ನೋಡಿರ್ತೀನಿ ಅದರ ಅವನೇನ್ ಮಾಡೋದಂದ್ರೆ ಇಂದ ಟರ್ಕಿಯಲ್ಲಿ ಒಂದು ಕಾನ್ಸುಲೇಟ್ ಅಲ್ಲಿ ಏನ್ ಮಾಡೋದಂದ್ರೆ ಒಬ್ಬ ಏನ್ ಬೇಕಲ್ಲ ಮಾಡ್ಬಿಡಿ ನಾನು ಐದು ನಿಮಿಷ ಕೂತ್ಕೊಂಡ್ಬಿಡ್ತೀನಿ ಮುಚ್ಚಿಡೋದಿಲ್ಲ ಬೇರೆ ಏನೋ ಇರ್ಕದಂಗಿಲ್ಲ ಯಾರ್ಕನ ಇರ್ಕದಂಗಿಲ್ಲ ಇನ್ನ ಪತ್ತು ನಿಮಿಷ ವೇಟ್ ಮಾಡ್ಲಾಮ ಗೌರಿ ಅದೆಲ್ಲ ಬಿಟ್ಟಿಟ್ಟೆ ಓಗಿಲ್ಲ ಸರಿ ಅದೆಲ್ಲ ನೋಡ್ಬೇಕ್ರೆ ಕ್ರೌನ್ ಪ್ರಿನ್ಸ್ ಏನ್ ಮಾಡ್ತಾನೆ ಅಂದ್ರೆ ಇವನು ಟರ್ಕಿಯಲ್ಲಿ ಒಬ್ಬ ರೈಟರ್ ಇರ್ತಾನೆ ಅಂದ್ರೆ ಏನು ಅಂತ ಕಸೋಗಿ ಅಂತ ಅವ್ನು ಏನ್ ಮಾಡ್ತಾ ಅಂದ್ರೆ ಅವನ ಸೈಸ್ ಹಾಕ್ಬಿಡ್ತಾನೆ ಅಂದ್ರೆ ಹೆಂಗೆ ಸೈಸ್ ಹಾಕ್ತಾನೆ ಅಂದ್ರೆ ಆಕ್ಚುಲಿ ಇವನ್ ಕಸೋಗಿ ಅಂತ ಅಂದ್ಬಿಟ್ಟು ಇವನ್ ಬಗ್ಗೆ ಏನ್ ಮಾಡೋರು ಒಂದು ಆರ್ಟಿಕಲ್ ಬರ್ತಾನೆ ಅಮೆರಿಕನ್ ಇದರಲ್ಲಿ ಏನಂದ್ರೆ ಒಂದು ಮ್ಯಾಗಝಿನ್ ಅಲ್ಲಿ ಒಂದು ಆರ್ಟಿಕಲ್ ಬರ್ತಾನೆ ಏನಂತ ಬರ್ತಾನೆ ಅಂದ್ರೆ ಕ್ರೌನ್ ಪ್ರಿನ್ಸ್ ಇದಾನಲ್ಲಿ ಇವಾಗ ಸೌದಿ ಅರೇಬಿಯಲ್ಲಿ ಅವನ್ ಬಂದ್ಬಿಟ್ಟು ಅವ್ರ ಅಪ್ಪನ ಮಗನೇ ಇಲ್ಲ ಅಂತ ಏನ್ಬಿಟ್ಟಾನೆ ಬರ್ಬಿಟ್ಟಾನೆ ಅದರ ಇವಾಗ ಅವ್ನ್ಗೆ ಹೇಳಿದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ ಸೌದಿ ಅಂತ ಹೇಳ್ಬೇಕ್ರೆ ವರ್ಲ್ಡ್ ಅಲ್ಲೇ ಒನ್ ಆಫ್ ದ ರಿಚೆಸ್ಟ್ ಕಿಂಗ್ಡಮ್ ಸೌದಿನ ಹೇಳ್ಬೇಕ್ರೆ ಯಾರೋ ಕಂಟ್ರಿ ಅಂತ ಹೇಳಲ್ಲ ಸೌದಿ ಹೇಳ್ಬೇಕ್ರೆ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಅಂತಾನೆ ಮಾಡೋದು ಅಲ್ಲಿ ಅಡ್ರೆಸ್ ಮಾಡೋದು ಅದರ ಅವನ್ ಏನ್ ಮಾಡೋದ್ರೆ ಸೀದಾ ಬಂದ್ಬಿಟ್ಟು ಇವನ್ ಟರ್ಕಿ ಕಾನ್ಸುಲೇಟ್ಗೆ ಬಂದಾಗ ಏನ್ ಮಾಡೋದು ಸೀದಾ ಒಡಕ್ಕೆ ಸೇರಿಸ್ಬಿಟ್ಟು ಏನ್ ಮಾಡೋದ್ರೆ ಅವನು ಜೀವಂತವಾಗಿರ್ಬೇಕು ಬಾಡಿ ಏನ್ ಮಾಡ್ಬಿಟ್ರೆ ಪೀಸ್ 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 ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಆಸಿಡ್ ಅಲ್ಲಿ ಏನ್ ಮಾಡ್ಬಿಟ್ರೆ ಕ್ಲೀನಾಗೆ ಇಮರ್ಸ್ ಮಾಡ್ಬಿಟ್ಟು ಬಾಡಿನೇ ಸಿಕ್ಬಾರ್ದು ಅದರ ಫುಲ್ ಟೋಟಲ್ ವೇಪರೈಸ್ ಮಾಡ್ಬಿಟ್ಟಾರೆ ಬಾಡಿನ ಅದರ ನೋಡಿ ಅವನ್ ಅವನ ಮಾತನ ಎಕ್ಸಿಕ್ಯೂಟ್ ಅಂದ್ರೆ ಏನು ಆ ಪ್ರಿನ್ಸ್ ಹೇಳಿದ ಮುಗಿದೋಯ್ತು ಆ ಮಾತನ ಮೀರಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ಪವರ್ ಯಾರಿಗಂತೆ ಸೌದಿ ಅರೇಬಿಯಾದಲ್ಲಿ ಅಂತ ಪ್ರಿನ್ಸ್ಗೆ ಅದರ ಅವನ ಟ್ರಂಪ್ ಏನು ಮಾಡೋಕ್ಕಾಗಿಲ್ಲ ಯುನೈಟೆಡ್ ನೇಷನ್ಸ್ ಏನ್ ಮಾಡಿದ್ರು ಹೋಗೆಲ್ಲ ಚೆಕ್ ಮಾಡಿದ್ರು ಅವ್ನು ಎಲ್ಲಿ ಅವ್ನ ಮರ್ಡರ್ ಮಾಡೋದು ಆಗಿರಲಿಲ್ಲ ಎಲ್ಲ ಸ್ವಲ್ಪ ಆಸಿಡ್ ಇದೆಲ್ಲ ಸಿಕ್ತಂತ ಅದ್ರ ಮೇಲೆ ಗೆಸ್ ಮಾಡೋರೆ ಆಮೇಲೆ ಅವನು ಅವ್ನ ಸಾಯಿಸ್ಬೇಕಾದ್ರೆ ಅವ್ನ ಆಪಲ್ ಫೋನಲ್ಲಿ ಏನ್ ಮಾಡೋ ರೆಕಾರ್ಡಿಂಗ್ ಮಾಡ ಆ ರೆಕಾರ್ಡಿಂಗ್ ಅಲ್ಲಿ ಏನ್ ಕೇಳಿಸಿದೆ ನಾನು ಯಾಕೆ ಸಾಯಿಸ್ತಾರ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಆವಾಗ ಅವ್ನ ಕಮಾಂಡ್ ಕೊಟ್ಟಿದ್ದು ಅರೇಬಿಯ ಉರ್ದು ಭಾಷೆಯಲ್ಲಿ ಏ ಅವ್ನ ಮಿಷಿನ್ ತಗೊಂಬ ಏನೋ ಮರ ಕಡಿತಾರ ಅವ್ನಿಗೆ ಮಿಷಿನ್ ಗರ್ಗಸರು ಆಟೋಮೆಟಿಕ್ ಮಿಷಿನ್ ತಂದ್ಬಿಟ್ಟು ಆನ್ ಮಾಡಿ ಅವ್ನ ಬಾಡಿನ ಪೀಸ್ ಪೀಸ್ ಮಾಡಿರೋದು ಅವ್ನ ಸೌಂಡ್ ಏನ್ ಮಾಡೋದೆ ಆ ಬೇಸಿಸ್ ಮೇಲೆ ಗೆಸ್ ಮಾಡಿ ಅವ್ನ ಸೈಸ್ ಹಾಕಿರೋದು ಅಂತ ಮಾಡೋದು ಇದು ನ್ಯೂಸ್ ಅದರ ಆದ್ರೆ ಏನ್ ಮಾಡಿದ್ರು ಪವರ್ ವರ್ಲ್ಡ್ ಪವರ್ ಏನೋ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅದರ ಇವತ್ತು ಕೂಡ ಜಾಲಿಯಾಗಿ ಆರಾಮ ಅವನು ಅದರ ಈ ತರ ಏನ್ರಿ ವರ್ಲ್ಡ್ ಅಲ್ಲಿ ಅಂತ ಪವರ್ ಅದಕ್ಕೆ ಹೇಳ್ತಾರಲ್ಲ ಹೇಳ್ತಾರೆ ದೇವ್ರು ಇವ್ರಿಗೆ ಯಾರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ದೇವ್ರು ಹೇಳಂತ ಮಾತನ್ನ ಏನ್ ಮಾಡ್ತಾರೆ ಇವಾಗ ನೆರವೇರಿಸ್ತಾರೆ ಅಂದ್ರೆ ದೇವ್ರು ಅವ್ರು ಹೇಳಂತ ಮಾತಂದ್ರೆ ದೇವ್ರವ್ರಿಗೆ ಕಮೆಂಟ್ ಕೊಡ್ತಾರೆ ಅಂತಲ್ಲ ದೇವ್ರ ಚಿತ್ತ ಇದೆ ಅವ್ನಿಗೆ ದೇವ್ರ ಮೈಂಡ್ ಅದನ್ನ ಕ್ಲೀನಾಗಿ ಏನ್ ಮಾಡ್ತಾರೆ ಇವಾಗ ನೆರವೇರಿಸುವಂತ ಒಂದು ಶಕ್ತಿ ಏನೈತಿ ಒಂದು ಭಯಂಕರ ಅಂತ ಫೋರ್ಸ್ ಏನಾಗಿದೆ ಇದೆ ಅಂತ ಹೇಳ್ತಾರ ಅದರ ಅಪ್ರಮ ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪಡಿಂಗ ತಪ್ಪೋದು ಹೋರಾಟಕ್ಕೆ ತೇವಿಯಾನವೆಗಳು ತಯಾರಾಗುವ ಕರ್ತರುಡಿಯ ಇಂದ ಸೇನೆ
தீங்கு நாளில் பயங்கரமான நிலைகளை எதிர்கொள்ள வேண்டும். அந்த அக்னியானது தயார் நிலையில் உச்சத்தை அடைய வேண்டியதா இருக்கிறது. இந்த சேனையானது கர்த்தருடைய அதிகாரத்தினால் ராஜ்யங்களின் சிங்காசனத்தை கவிழ்த்து ஜாதிகளுடைய ராஜ்யங்களின் பலத்தை அவிழ்த்துவிடும். அவர் ஹேள்த்தார் ஈ ஒಂದು ஆர்மீ ஏனப்ப பவர் இருக்கு அந்த ஹேள்த்தார் ಅಂತಂದ್ರೆ ಇವಾಗಿರಂತ ಪ್ರೆಸೆಂಟ್ ಕಿಂಗ್ಡಮ್ ಅದರ ಇದನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಂತೆ ಡಿಸ್ಟ್ರಾಯ್ ಮಾಡ್ಬೇಕಂತೆ ಸ್ಟ್ರೆಂತ್ ಅನ್ನ ಟೋಟಲ್ ಆಗಿ ಮಾಡ್ಬೇಕಂತೆ ತೆಗಿಬೇಕಂತೆ ಅಂದ್ರೆ ಅಷ್ಟೊಂದು ಪವರ್ ಏನಿರ್ಬೇಕಂತೆ ಈ ರಾಜ್ಯಕ್ಕೆ ಇರ್ಬೇಕು ನೋಡಿ ಅದು ವಚನ ಓದಿದ್ದೀನಿ ಹಾಗಾಗಿ 222 ನೋಡಿ ராஜ்யங்களின் சிங்காசனத்தை கவிழ்த்து ஜாதிகளுடைய ராஜ்யங்களின் பலத்தை அழித்து ரதத்தையும் அதில் ஏறி இருக்கிறவர்களையும் கவிழ்த்து போடுவேன். குதிரைகளோடு அவைகளின் மேல் ஏறி இருப்பவர்களும் அவரவர் தங்கள் தங்கள் சகோதரனின் பட்டயத்தினாலே விழுவார்கள். அவரவர் எங்க விழுத்தரந்தே ತನ್ನ ಸಹೋದರಗಳ ಒಂದು ಎಂತ ಕತ್ತಿಯಿಂದ ಏನ್ ಮಾಡ್ತಾರೆ ಅವರು ಅವ್ರು ಬೀಳ್ತಾರೆ ನಿಮ್ಮ ಸಹೋದರಗಳ ಕತ್ತಿಯಿಂದ ಏನು ಯಾರು ಕಿತ್ಲಾಗ ಬರ್ತಾರೆ ಅವ್ರ ನಡುವೆ ಏನ್ ಮಾಡ್ತಾರೆ ದೇವ್ರು ಇವಾಗ ಒಬ್ಬರ ನಡುವೆ ಏನ್ ಮಾಡ್ತಾರೆ ಇವಾಗ ಫ್ರಿಕ್ಷನ್ ತಂದಿಟ್ ಕೊಡ್ತಾರೆ ಅಂತ ಅದ್ರ ಆತರ ಏನ್ರಿ ಒಂದು ಭಯಂಕರವಾಗಿರಂತೆ ಏನ್ರಿ ಅಂತ ಒಂದು ಫೋರ್ಸ್ ಅಂತೆ ಅಲ್ಲ ಏನ್ ಫೋರ್ಸ್ ಅಂದ್ರೆ ಎಲ್ಲಾ ರಾಜ್ಯಗಳನ್ನ ಪವರ್ಲೆಸ್ ಮಾಡ್ತಂತೆ ಅಪ್ರಮಸ್ತ ನೆಕ್ಸ್ಟ್ ಅರ್ಥ ವಚನ ಏನ ಸುಳ್ರಿ ಇಪ್ಪ செயல்தியேலின் குமாரனாகிய ஜெருபாபேல் என்னும் என் ஊழியக்காரனே உன்னை நான் அன்னாளிலே சேர்த்து கொண்டு அன்னாளிலே உன்னை நான் என்ன பண்றேப்பா சேர்த்து கொண்டு உன்னை முத்திரை மோதிரமாக வைப்பேன் என்று முத்திரை மோதிரமாக வைப்பேன் அப்படின்னு என்ன முத்திரை மோதிரம்னாக்கா சிக்னெட் இல்லைங்களா அன்னைக்கு அந்த காலத்துல என்னங்க ஏதாவது ஒரு கருத்து இம்ப்ளிமெண்ட் பண்றதுக்கு அவர் சீல் போட்டிருந்தார் இல்லைங்களா ராஜ்ய முத்திரை அந்த ஹேள்த்தாரு ಅದನ್ನ ಹಾಕ್ಬಿಟ್ಟ ಅಂದ್ರೆ ಎನ್ಫೋರ್ಸ್ಮೆಂಟ್ ಅಲ್ಲ ಅಂದ್ರೆ ಅವ್ರು ಹೇಳೋದ್ ಏನ್ ಮಾಡೋದು ಖಂಡಿತವಾಗಿ ಇವಾಗ ನೆರವೇರಬೇಕು ಹೇಳಿ ಮಾತ್ರ ಆಗ್ಲೇಬೇಕು ಅವ್ರು ಅವ್ರು ಏನೋ ಒಂದು ಜಾರಿ ತಂದ್ಬಿಟ್ಟ ಅಂದ್ರೆ ಅದನ್ನ ರಿವರ್ಸ್ ಮಾಡೋಕ್ಕಿಲ್ಲ ಸಾಧ್ಯನೇ ಇರ್ತಾ ಇಲ್ಲ ಅದಕ್ಕೆ ಹೇಳ್ತಾರಲ್ಲ ನಮ್ಮ ಎಸ್ತರ್ ಪುಸ್ತಕ ಓದ್ಬೇಕಾರೆ ಆ ಮೊದಲನ ತೆಗೆದು ಯಾರ ಕೇಳಿ ಕೊಟ್ಬಿಡ್ತಾರೆ ಸೀದಾ ಹಾಮ ಅಂತ ಕೇಳಿ ಕೊಟ್ಬಿಡ್ತಾರೆ ಇಷ್ಟ ಬಂದಾಗ ಏನ್ ಮಾಡ್ದಿ ನಾವು ಬರೀ ಇವ್ರು ಏನ್ ಮಾಡ್ತಾರೆ ಸಿಕ್ಕಿದ ಚಾನ್ಸ್ ಅಂತ ಇಷ್ಟ ಬಂದಾಗ ಏನ್ ಮಾಡ್ತಾನೆ ಅಲ್ಲಿ ಬರೀತಾ ಅಂದ್ರೆ ಅದೇ ದೇವ್ರು ಇದೆಯೋ ಒಂದು ಪ್ಲಾನೆಟ್ ಅಂತ ಇನ್ನ ಗೊತ್ತಿರಲ್ಲ ಅಂದ್ರೆ ಇದೇ ಮೊದ್ರೆ ನಾ ಈ ಉಂಗ್ರ ಐತಲ್ಲ ನೆಕ್ಸ್ಟ್ ಯಾರ ಕೇಳಿ ಕೊಡ್ತಾರೆ ಅಲ್ಲ ಬೈಬಲ್ ಮೋದಕಾಯಿ ಕಥೆಯಲ್ಲ ಪಾಕೊಂಡು ರಾಜಾ ಇಲ್ಲಿಂಗ್ಲಾ ನೆಕ್ಸ್ಟ್ ಯಾರು ಕೇಳಿ ಕೊಡ್ತಾರ ಮೋದಕಾಯಿ ಕೇಳಿ ಯಾವ್ದಪ್ಪಾ ಇಪ್ಪ ಕೊಡ್ತಾರ ಅದ ಫ್ಯೂಚರ್ ಆಗಬಹುದು ಇಲ್ಲಿಂಗ ಅದ್ನಲ್ಲೇ ಕುಲಗತ್ಲಿ ಎಲ್ಲಾ ಕಾರ್ಯಗಳು ಇಷ್ಟಪಡಿ ಶೈಲ ಅಂಟಿ ಅವ್ರು ನೆಂಚಿರ್ಕರ ಅನ್ನ ಇದಂಟಿ ಯಾವಡೆ ಸಿತ್ತ ತಿಂಪಡಿ ನಡೀತದಿಲ್ಲ ಕಡಸಿಲ್ಲದ ಇದ್ಯಾವಡೆ ಸಿತ್ತ ನಿರ್ಧಾರಿಪ್ಪ ದೇವಡೆ ಸಿತ್ತಂ ಇಲ್ಲಿಂಗ್ಲಾ ಜೋಸೆಫ್ ಕಲತ್ಲೆ ಅಂದ ಈಗಪ್ ದೇಶತ್ತಿನ ರಾಜ ಏನ ಬಣ್ಣರಿಪ್ಪ ಹಾ ಅನ್ನ ಮೋದ್ರ ಉಗ್ರತೆ ಯಾರು ಕೈ ಕೊಡ್ತಾರಿಪ್ಪ ಯೋಸೆಫ್ ಕೈ ಕೊಡ್ತಾರ ಇಲ್ಲಿಂಗ್ಲಾ ಯೋಸೆಫ್ ಏನ ಪಡ್ಡಾರಿಪ್ಪ ಯೋಸೆಫ್ ಏನ ಪಡ ನನ್ ಮೇಲೆ ಏನ ಮಾಡಾರಿಪ್ಪ ಸೆಂಜಾರ್ ಇಲ್ಲಿಂಗ ಟೀಮ್ ಏನ ಮಾಡ್ಲಿಪ್ಪ ಇಲ್ಲ ಅದ ಇಪ್ಪೋ ರೆಂಡು ಪೇರ್ ಡಿಫ್ರೆನ್ಸ್ ಅದನ್ನ ಏನ ಸೊಡ್ರಕ್ಕ ಅಂದ್ ಜರುಗೋವಲ್ಲೇ ಅನ್ನನಾಳ್ಳೆ ಅನ್ನನಾಳ್ ಅನ್ನಕ್ಕೆ ಎಂದ ನಾಳ್ಳು ಎಂದ ನಾಳ್ಳೆ ಅಂದ ರಾಜ್ಯತೆಲ್ಲ ಕವಿತು ಕೊಡ್ರಾರೋ ಅದೇ ನಾಳ್ಳೆ ಇಂದ ಒಂದು ಉರುಮೆ ಅಪ್ಪಿಂದ್ರೆ ಉಲ್ಲಗತ್ಲ ಇರ್ಕ ಎಲ್ಲಾ ರಾಜ್ಯಗಳಿಗೆ ಉರುಮೆಗಳು ಇರ್ತೈತಿ ಅಂದ್ರೆ ರಾಜ್ಯದಿಂದ ಪವರ್ಗಳಲ್ಲಿ ಇರ್ತೈತಿ ಅಡ್ಮಿನಿಸ್ಟ್ರೇಷನ್ ಪವರ್ ಇರ್ತದೆ ಭೂಲೋಕತ್ಲ ಇರ್ಕ ಎಲ್ಲಾ ಒಂದು ವಿಸಿಬಲ್ ಕಂಡಿರೋ ರೈಟ್ಸ್ ಗಳು ಯಾರು ಕೊಡ್ಬಾರಿಪ್ಪ ಎಸ್ಟ್ ಕುಸ್ತಿಗೆ ನಮ್ಮನವರಿಪ್ಪ ಹುಡ್ಕೋಪ್ಪ ಅದು ಪಂಡ್ರದಕ್ಕೆ ಮುನ್ನಾಡಿ ಏರ್ಕನವೇ ವಾನತ್ಲೆ ಅಲ್ಲಿ ಕಂಟ್ರೋಲ್ ಏನೋ ಮಾಡಿದ್ನಿಪ್ಪ அப்படிப்பட்ட ஒரு சேனை எங்க இருக்கோ ஆத்திர ஒரு சேனை எலப்ப இதே இத்தன போர்ஸ் அதாவது எலப்ப இதே அந்த ஒரு க்வெஸ்சன் ஆக்தாரு அடுத்தது அது ஜெர்மனியின் சேனையாக இருக்குமா அல்லது பிரெஞ்சு அல்லது ரஷ்யாவின் அல்லது அமெரிக்கா நாடுகளின் சேனையா க்வெஸ்சன் ஆக்தாரு ஏனப்பா இந்த சேனை யாரோ அமெரிக்கானா ஜெர்மனினா ரஷ்யானா ಅಂತ ಅಥವಾ ಇಂಗ್ಲಿಷ್ ಆರ್ಮಿನಾ ಯಾವ್ದು ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಆಗ್ತಾ ಅಂದ್ರೆ ಯೇಸು ಯಾವ್ದಿರ್ಬೋದು ಅದರ ಯೇಸು ಕ್ರಿಸ್ತನ ಸೈನ್ಯ ಅದರ ಓದನ್ ನೆಕ್ಸ್ಟ್ ಕೊಡಿಂಗ್ ಸ್ಟಾಪ್ರಭಾ ತೀರ್ಕ ದರ್ಶಿನಾಲ್ ಇದು ಇಂಗು ಮಾಬೆರಂ ಸೇನೆಯಾಗ ವಿವರಿಕಪಡುಗಿರದು ಮೇಲಂ ಇದು ಮಿಗವಂ ಆಶ್ಚರ್ಯಮಾನ ಕಾರ್ಯಗಳಿ ನಿರವೇತಿಗಿರ ಒಂದ್ರಾಗ ಇರುಕಿರದು ಮುನ್ ಕುರಿಕಪಟ್ಟಿರುಕಿರ ಪಡಿಯೇ ಅರುವಡೆ ಕಾಲತ್ತಿನ್ ಇನ್ನಂ ಬಾಕಿಯಾಯಿರುಕುಂ ವೆಗುಸಿಲ ವರುಡಂಗಳುಕುಲ್ ಮುಡಿಕ ವೇಂಡುಂ ಅದರ ಏನ್ರಿ ಎಂತ ಕೆಲಸ ಮಾಡ್ಬೇಕು ಅಂತಂದ್ರೆ ಈ ಸೈನ್ಯ ಇರೋಂತ ಶಾರ್ಟ್ ಪೀರಿಯಡ್ ಅಲ್ಲಿ ಏನ್ರಿ ಇವೆಲ್ಲ ದೇವ್ರ ಪ್ರಾಫಸಿ ಮುಖಾಂತರ ಹೇಳಿದಂತ ಎಲ್ಲಾ ಮಾತುಗಳನ್ನ ನೆರವೇರಿಸೋದಕ್ಕೆ ಏನಾಗಿರ್ಬೇಕು ಇದ್ಗೆ ಕೆಪಾಸಿಟಿ ಏನಾಗಿರ್ಬೇಕು ಇರ್ಬೇಕು ಎಲ್ಲ ಹೇಳ್ತಾರೆ ಇವಾಗ ನಾವು ಹಾರ್ವೆಸ್ಟ್ ಪೀರಿಯಡ್ ಅಲ್ಲಿ ಇದ್ರೆ ಅದರ ಈ ಅತಿ ಶೀಘ್ರದಲ್ಲಿ ಅದರ ಸ್ವಲ್ಪ ದಿನದಲ್ಲಿ ಏನಾಗ್ಬೋದು ಸ್ವಲ್ಪ ವರ್ಷಗಳಲ್ಲಿ ಇವೆಲ್ಲ ಕೆಲಸಗಳಾಗಬೇಕು ಇವೆಲ್ಲ ದೇವ್ರ ಅಂತ ಮಾತುಗಳನ್ನ
ನೆರವೇರಿಸೋದಕ್ಕೆ ಏನಿರ್ಬೇಕು ಈ ಒಂದು ಸೈನಿಕೆ ಅಂದ್ರೆ ಪವರ್ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಂದು ಪಾಯಿಂಟ್ ಹಾಕ್ತಾರೆ ಅದರ ಅಪ್ಡಿನ್ರಲ್ಲಿ ಏನಾಗೋ ದೇವನ ದೀರ್ಘದರ್ಶಿ ಮೂಲಿಮಗೆ ಎಲ್ಲ ಸುಲಿರ್ಕೋ ಎಲ್ಲ ವಾರ್ತೆಗಳು ಇಲ್ಲಿಂಗ್ಲಾ ಅಪ್ಡಿನ್ರಲ್ ಇಂದವರು ಅರುವಡೆ ವೇಳೆ ಅಂದ ಅವರು ಅದಕ್ಕಪ್ಪುರಮ ಇರ್ಕ ಕೊಂಚ ಕಾಲತ್ಲೆ ಇಂದೆಲ್ಲ ಪ್ರಾಫೆಸಿಗಳು ಏನಾವಣ ಇಪ್ಪ ಫುಲ್ಫಿಲ್ ಆಗಣ ಅಪ್ಪಟಿಪಟ್ಟ ಸೇನೆ ಇದೆಯಾ ಅಪ್ಪುರಮ தற்காலத்தில் இது வரப்போகிற மனுக்குல அழிவிற்கான சில ஆயத்த காரியங்களில் ஈடுபட்டு இருக்கிறது போர்க்கலையில் தேர்ச்சி பெற்றவர்கள் மிக எளிதாய் சமாளித்து விடக்கூடிய பயிற்சி பெறாத ஒரு ஒழுங்கற்ற கும்பலாக அது தீர்க்கதரிசிகளால் விவரிக்கப்படவில்லை ஆனால் மிக உயர்ந்தமான நல்ல பயிற்சியை பெற்று இருக்கக்கூடிய வல்லமை மிக்க சேனையாக அது இருக்கும் ಈ ಸೇನೆ ಎಲ್ಲಪ್ಪಾ ಇದೆ ಅಂತಂದ್ರೆ ಇವಾಗ ಪ್ರೆಸೆಂಟ್ ಟೈಮಲ್ಲಿ ಏನಾಗಿದೆ ಅಂತೆ ಇದೆ ಅಂತೆ ಅದು ಪ್ರೆಸೆಂಟ್ ಟೈಮಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸೀಕ್ರೆಟ್ ಆಗಿ ಏನ್ ಮಾಡ್ತಾರೆ ಇವಾಗ ರೆಡಿ ಮಾಡ್ತಾರೆ ಅಂತಂದ್ರೆ ಏನಂತಂದ್ರೆ ಮುಂದೆ ಬರಬೇಕಾಗಿರೋಂತ ಒಂದು ಭಯಂಕರ ಅಂತ ಕೆಲ್ಸಕ್ಕೆ ಏನ್ ಮಾಡ್ತಾರೆ ದೇವ್ರೆ ಗೊತ್ತಿಲ್ದ್ರೆ ಏನ್ ಮಾಡ್ತಾರೆ ಇವಾಗ ಅದನ್ನ ರೆಡಿ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರಂದ್ರೆ ಯಾರಪ್ಪ ಇದು ಸೇನೆ ಅಂತ ಹೇಳ್ಬೇಕು ಒಂದು ಪಾಯಿಂಟ್ ಹೇಳ್ತಾರೆ ನಾಟ್ ಆಫ್ ಎ ಅನ್ಡಿಸಿಪ್ಲಿನ್ ಮಾಬ್ ಅಂತಂದ್ರೆ ಈ ಸೇನೆ ಅಂದ್ರೆ ಯಾರು ಅಂದ್ರೆ ಎಲ್ಲಾ ಗಲಾಟೆ ಮಾಡೋಂತ ರೌಡಿಗಳು ಅಂತ ಒಂದು ಗುಂಪ ಅಂತ ಹೇಳ್ಬೇಕಾದ್ರೆ ಅಂಥವ್ರು ಇರೋಕೇನಿಲ್ಲ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಯಾಕೆಂದ್ರೆ ಅಂತ ಗುಂಪೆ ಬಂದ್ಬಿಟ್ಟ ಅಂತಂದ್ರೆ ಈ ಕಿಂಗ್ಡಮ್ಗಳಿಗೆ ಅಂದ್ರೆ ಇರೋಂತ ಗವರ್ಮೆಂಟ್ಗಳ ವಿರುದ್ಧವಾಗಿ ಅದನ್ನೆಲ್ಲ ರಿವೋಲ್ಟ್ ಮಾಡೋಕ್ಕಿಂತ ಒಂದು ಗುಂಪೆನ ಸೇರ್ಬಿಟ್ಟ ಅಂತಂದ್ರೆ ಇದನ್ನ ಒಡಬಿಸಕ್ಕಾಗಿ ಆಲ್ರೆಡಿ ಗವರ್ಮೆಂಟ್ ಹತ್ರ ಏನಿದೆ ಸಾಕಷ್ಟು ಪವರ್ ಏನಿದೆ ಅದ್ರ ಯಾಕಂದ್ರೆ ಗವರ್ಮೆಂಟ್ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಈ ತರ ಒಂದು ಒಂದು ಮಾಬ್ ಅದರ ಫುಲ್ ಗುಂಪು ಜನಗಳೆಲ್ಲ ಅಟ್ಯಾಕ್ ಮಾಡಕ್ ಬಂದಂದ್ರೆ ಇದನ್ನ ಹೆಂಗೆ ಸಸ್ಟೈನ್ ಮಾಡ್ಬೇಕು ಇದ್ ಹೆಂಗೆ ಗವರ್ಮೆಂಟ್ ಎದುರಿಸ್ಬೇಕು ಆ ಎಲ್ಲ ಲಾಠಿ ಚಾರ್ಜ್ ಹೆಂಗ್ ಮಾಡ್ಬೇಕು ಎಲ್ಲರ ಏನಂತ ಎನ್ಫೋರ್ಸ್ಮೆಂಟ್ ಎಲ್ಲ ಹೆಂಗ್ ಮಾಡ್ಬೇಕು ಇದೆಲ್ಲ ವಾಪಸ್ ಹೆಂಗೆ ಸಬ್ಸೈಡ್ ಮಾಡ್ಬೇಕು ಗಲಾಟೆಗಳು ಆಗಿರ್ತೀರಿ ಎಲ್ಲ ರೆವಲ್ಯೂಷನ್ ಸ್ಟ್ರೈಕ್ ಎಲ್ಲ ಆಗಿರ್ತೀರಿ ಇದೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತಬಿಟ್ಟು ಗವರ್ಮೆಂಟ್ ಏನಿದೆ ಫಸ್ಟ್ ಆಲ್ರೆಡಿ ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟು ಹಂಗಾರೆ ಖಂಡಿತ ಈ ತರ ಒಂದು ಫೋರ್ಸ್ ಇರೋಕೇನಿಲ್ಲ ಸಾಧ್ಯ ಇಲ್ಲ ಅಲ್ಲ ಅದನ್ನ ಏನೋ ಸೊಡ್ರನ್ನಕ್ಕ ಏನ ಇಬ್ಬಿಟ್ಟು ಬಿಟ್ಟ ಅವರು 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 ಆರ್ಮಿ ಅನ್ಸೋಲ್ಬೋದು ಏನಾಗ ಉಲಗತ್ತೆ ಇರ್ಕ ಮೋಸ ಮಾಡೋ ಜನಗಳ ರೌಡಿಗಳ ಅನ್ನ ಮಾರಿ ಜನಗಳ ಅನ್ಸೋಲ್ಬೋದು ಖಂಡಿತ ಇಲ್ಲ ಏನ್ರ ಅಂದ ಜನಗಳನ್ನೇ ಕಂಟ್ರೋಲ್ ಕೊಟ್ಟಿರೋದಕ್ಕೆ ಗವರ್ಮೆಂಟ್ ಏರ್ಕನವೇ ಏನ ಮಾಡಿದ್ರಿಪ್ಪ ಎಲ್ಲ ರೆಡಿ ಮಾಡಿರ್ತಾರೆ ಇಲ್ಲಿಂಗ ಅದಲ್ಲೇ ಅಂದವರ ಕೂಟದ ಮೂಲಿಮಾಗೆ ಏನ ಪಡ ಮುಡಿಯೋದಿದ ಇದು ಇನ್ನವರು ರಾಜ್ಯತೆ ಏನ ಟಾಪ್ ಅಲ್ಲಿ ಪಡ ಮುಡಿಯೋದು ಅದನ್ನ ಏನೋ ಸೊಲ್ಲ ಕಡಿಸಲೆ ಇದು ಯಾರು ಇರಿತ್ಲಾ ಅಂತ ಸೊಲ್ಲಂಬೋದು ಏನೋ ಸೊಲ್ಲ ಹೈ ಡಿಗ್ರಿ ಡಿಸಿಪ್ಲಿನ್ಡ್ ಗ್ರೂಪ್ ಅಂತ ಸೊಲ್ಲ ಇಲ್ಲಿಂಗ ಅಬ್ಡಿನ್ರ ಏನಾಗೋ ಅವ್ರ ಪೆರಿಯ ಲೆವೆಲ್ ಇಲ್ಲಿಂಗ ಏನಾಗೋ ರೊಂಬ ಡಿಸಿಪ್ಲಿನ್ ಆಗಿ ಒಂದಿರ್ಕಡೆ ಅವ್ರ ಪೆರಿಯ ಕೂಟನ ಏನ ಪಡ್ಕೊಂಡು ನಾವು ಇಪ್ಪ ಇರ್ತು ಅಂತ ಅದ್ರಲ್ಲಿ ಇದೇ ಇಬ್ಬರು ಸೊಡ್ರನ್ನಕ್ಕ ಅಡ್ತ ರೆಂಡು ಪ್ಯಾರಾಗ್ರಾಫ್ಲೆ ರೊಂಬ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಕೊಡ್ಪಾರ ಅದ ಪಡಿಂಗ ಪಾಕ್ಲೆ ಇಪ್ಪ வானங்கள் அசையும் இந்த சேனை தைரியமாய் கிறிஸ்துவ ராஜ்யங்களின் அரசாங்கம் மற்றும் மத அதிகாரம் ஆகிய இரண்டின் அதிகாரங்களுக்கு எதிராக அணிவகுத்து நிற்கும் ಏನಂತಾರೆ ಈ ಈ ಸೇನೆಗೆ ಏನ್ ಪವರ್ ಇರಬೇಕು ಅಂತಂದ್ರೆ ಕ್ರೈಸ್ತ ಸಮುದಾಯದಲ್ಲಿರೋಂತ ಎರಡು ಶಕ್ತಿಗಳ ವಿರುದ್ಧ ನಿಂತ್ಕೊಳಕ್ ಪವರ್ ಇರ್ಬೇಕು ಕೆಪಾಸಿಟಿ ಇರ್ಬೇಕು ಅಂತ ಹೇಳ್ತಾರೆ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಸಿವಿಲ್ ಆಸ್ ವೆಲ್ ಆಸ್ ಎಕ್ಲಿಸಿಯಾಸ್ಟಿಕಲ್ ಪವರ್ ಅದರ ಸಿವಿಲ್ ಅಂತಾನೇನೋ ಇಲ್ಲಿ ಹೋಗ್ತಾರೆ ಅಂತ ಸೋ ಕಾಲ್ಡ್ ಏನಂತಾರೆ ಈ ಪೊಲಿಟಿಷಿಯನ್ಸ್ ಅವ್ರ ವಿರುದ್ಧ ಏನಂತಾರೆ ನಿಂತ್ಕೊಂಡು ಪವರ್ ಇರ್ಬೇಕು ಅದು ಮಾತ್ರ ಅಲ್ಲ ಏನಂತಾರೆ ಎಕ್ಲಿಸಿಯಾಸ್ಟಿಕ್ ಅಂದ್ರೆ ಪೋಪು ಫಾದರ್ ಇತರ ಹೈರಾರ್ಕಿಗಳು ಈ ಪ್ರೀಸ್ಟ್ಗಳು ಅವ್ರ ಇದ್ಕೊಂಡು ಏನಿರ್ಬೇಕು ಇವ್ರಿಗೆ ಪವರ್ ಇರ್ಬೇಕು ಅಂದ್ರೆ ಅಷ್ಟೊಂದು ಧೈರ್ಯವಾಗಿ ಫೇಸ್ ಮಾಡೋಂತ ಒಂದು ಏನಿರ್ಬೇಕು ಒಂದು ಕೆಪಾಸಿಟಿನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ ಯಾಕೆ ಪ್ರಾಫೆಸರ್ ಹೇಳಲ್ಲ ಅವ್ರ ಹೆಂಗಿದ್ರೆ ಕುದುರೆಗಳ ಮೇಲೆ ಇರ್ತಾರೆ ಅದರ ಮನೆಗಳಿಗೆ ಹೋಗ್ತಾರೆ ಅದ್ರ ಸಾತ್ರ ಏನಂದ್ರೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೂ ಕೇರ್ ಮಾಡಿದ್ರಂತ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೇಕು ಇವರಲ್ಲಿ ಇವರಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಅದರ ಆಮೇಲೆ ನೆಕ್ಸ್ಟ್ ತನ್ನುಡಿಯ ತತ್ಕಾಲ ವಲಿಮೆಯೋಡು ಕೂಡ ಸಮಾಳಿಕ ಮುಡಿಯಂ ಎಂದು ನಂಬ ಮುಡಿಯುಮಾ ವೆಗು ಸೀಕ್ರತಿಲ್ காலத்தால் மதிக்கப்பட்ட கிறிஸ்துவ ராஜ்யத்தின் போதனைகளையும் அதன் ராஜதந்திரம் மற்றும் மத குருக்களின் தந்திரங்களையும் தைரியமாய் நிராகரிக்க கூடிய சேனையானது எங்கே பாத்தீங்களா தைரியமாக என்ன பண்ண வைப்பா அவருக்கு அவரு எல்லாம் வச்சிருக்கிறது எல்லாம் என்ன வைப்பா அது விருதமாக என்ன பண்ண ரிவோல்ட்டா ரிவோல்ட் செய்யறவரோ எனக்கு அவர் சேனே எங்கே அதை சொன்ன ಎಲ್ಲ ಮಾಡ್ಕೊಡಲ್ಲ ಅಂತ ಸೋ ಕಾಲ್ಡ್ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ್ದಲ್ಲ ಕ್ರಿಶ್ಚಿಯನ್ ಡೊಮಲ್ಲಿ ಅದರ ಆಮೇಲೆ ಅವ್ರ ಬೋಧನೆಗಳು ಇವೆಲ್ಲದಕ್ಕೂ ವಿರುದ್ಧವಾಗ ಏನಂತಾರೆ ಒಂದು ಧೈರ್ಯವಾಗಿ ಎಂತ ರಿವೋಲ್ಟ್ ಮಾಡಂತ ಒಂದು ಒಂದು ಸೈನ್ಯ ಇರ್ಬೇಕಂತೆ ಅಪ್ರಮ அது பிடிவாதமாய் அதனுடைய எல்லா சாபத்தையும் கட்டளைகளையும் அலட்சியப்படுத்தி
அதனுடைய ஒழுங்குபடுத்தப்பட்ட சக்தி மற்றும் ஆதிக அதிகாரத்தை தூக்கி எரிந்துவிடுமா நோட்ர ஏழுத்ர ஏன் பவர் இருக்கு ಅಂತಂದ್ರೆ ಅವರು ಗಿರಂತ ಎಲ್ಲಾ ಫೋರ್ಸ್ ಆಯಂದ್ರ ಆ ಗರ್ಜನೆನ ಎದುರಿಸಲಿಕ್ಕೆ ಶಕ್ತಿ ಇದೆಯಾ ಆಮೇಲೆ ಏನ್ರಿ ಟು ಡಿಫೈ ಇಸ್ ಮಿಸೈಲ್ಸ್ ಆಫ್ ಶಾರ್ಟ್ ಅಂಡ್ ಶೆಲ್ ಫ್ಲೋ ಥ್ರೂ ಇಸ್ ಫ್ಲೀಟ್ ಆಫ್ ನೇವಲ್ ಆರ್ಮಮೆಂಟ್ಸ್ ಅಂಡ್ ಸ್ನಾಚಿಂಗ್ ದ ಡೈಡಮ್ಸ್ ಫ್ರಮ್ ದ ಕ್ರೌನ್ಡ್ ಹೆಡ್ಸ್ ಟಾಪಲ್ ದ ಕಿಂಗ್ಡಮ್ ಇನ್ ಟು ದ ಮಿಸ್ಟ್ ಆಫ್ ದ ಸೀ ಇಷ್ಟೆಲ್ಲ ಮಾಡೋದಕ್ಕೆ ಏನಿರ್ಬೇಕು ಅವ್ರಿಗೆ ಪವರ್ ಇದೆಯಾ ಅಂತ ಕೇಳ್ತಾರೆ ಅಪ್ರಮ ಎದುರಿಸೋದಿಕ್ಕೆ ಶಕ್ತಿ ಯಾವ್ದ್ರ ಹೇಳ್ತಾ ಅಂದ್ರೆ ಆ ಕಲರ್ ಯಾವ್ದೋ ಒಂದು ಆಗಿದಿರೋ ಯುದ್ಧ ಅಂದ್ರೆ ಬೇಸಿಗೆಯನ್ನ ಒಂದ್ ಫೈಟ್ ಅಲ್ಲಿ ಆಗಬೇಕಾದ್ರೆ ಆಟ್ರ ಯೂಸ್ ಮಾಡಿದ್ರೆ ಈ ಬಾಂಬ್ ಹೊಡೆಯೋದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ ಏನ್ರಿ ಹೇಳ್ತಾರ ಬತ್ತರಿ ಅಂತ ಹೇಳ್ತಾರೆ ಕೇಳ್ತಾರ ಬಾಂಬ್ ಹೊಡಿತೀನಿ ಅದರ ಆ ತರದ್ದು ಏನ್ರಿ ಆ ಬಾಂಬ್ ಹೊಡೆದ್ರೆ ಸರಿ ಬಾಂಬ್ ನ ಎದುರಿಸಕೇನೆ ಇರ್ಬೇಕಂತೆ ಶಕ್ತಿ ಇರ್ಬೇಕು ಇಲ್ಲ ಲಿಟ್ರಲ್ ಆಗಿ ಹೇಳ್ತಾರೆ ಲಿಟ್ರಲ್ ಏನೋ ಯಾರೋ ಬಾಂಬ್ ಹೊಡಿಬೇಕು ನಿಂತ್ಕೊಂಡ್ಬಿಟ್ಟು ಬಾಂಬ್ ಹಿಡಿಯೋಕೈತದಾ ಈ ಟಿವಿ ನೋಡಿಸಿ ಹೀರೋ ಬಾಂಬ್ ನಿಂಗೆ ಹಿಡ್ಬಿಡ್ತಾನೆ ಬುಲೆಟ್ ಹಿಡ್ಕೊಂಡ್ಬಿಡ್ತಾನೆ ಆತರ ಅಂದ್ರೆ ಏನರ್ಥ ಅಂದ್ರೆ ಬುಲೆಟ್ ಹಿಡಿತಾ ಆತರ ಫಿರಂಗಿ ಏನ ಬಿಡೋ ಫಿರಂಗಿಲಿ ಹೊರಪೋಗಿರೋ ಇದು ಬಾಂಬ್ ಹೊರ ಪತ್ತಿಲ್ಲ ಅದನ್ನ ಹೆಂಗ ಅದ ಪಿಡಿಕ ಮುಡಿಯುಮಾ ಎದುರ್ತ ನಿಕ್ಕ ಮುಡಿಯುಮಾ ಅಪ್ಪಿಂಟ್ರ ಅಲ್ಲಿ ಇನ್ನು ಫೋರ್ಸ್ ವೈಟ್ ಎಪ್ಪಡಿ ಇರ್ತಾನಕ ಇನ್ನು ಫೋರ್ಸ್ ರಿವೋಲ್ಟ್ ಕೊಡೋ ಪೋತ ಅದು ಜನರಲ್ ಸುಮಾರು ಇರೋದಿಲ್ಲೇ ಅದು ಭಯಂಕರವಾಗಿ ಏನ ಬಿಡೋಣಿಪ್ಪ ಅದಕ್ಕೆ ಅದಕ್ಕೆ ತಾಕದಲ್ಲಿ ಕುಡ್ಪಾರ ಅದ ತಾಕದಲ್ಲಿ ಕುಡ್ಕೊಂಡ್ಬೋದು ಇವ್ರು ಏನ ಬಿಡಿಪ್ಪ ನಿಕ್ನೋ ಅದ ನಿಕ್ಕರದಕ್ಕೆ ಯಾರಿಗೆ ಒಲೆಮೆ ಇರ್ಕೋ ಅಂತ ಸೊಲ್ರ ಅಪ್ಪ ರೆಂಡಾವದು ಪಾಯಿಂಟ್ ಅಪ್ಪರಮ್ಮ அதனுடைய ஏவுகணை மற்றும் வெடிகுண்டுகளை தடுத்து போராயுதங்களை அடக்கி அதன் கப்பற்படையின் இடையே முன்னேறி கிரீடம் சூட்டிய தலைவர்களின் மகுடத்தை பறித்து ஆர்மமெண்ட்ஸ் அவர்கிட்ட எல்லா இதெல்லாம் நேவல் ஆர்மமெண்ட்ஸ் ஏன் நோடபேக்கற ஏன்ரி ஒரு ஏன்ட்டாரு ஷிப் ಅದರ ಸಬ್ಮರೇನು ಆ ಯುದ್ಧಕ್ಕೆ ಇಟ್ಕೊಂಡವ್ರಲ್ಲ ಅದನ್ನೆಲ್ಲ ರಿವೋಲ್ಟ್ ಮಾಡಿ ಏನೆ ಯಾರದ್ಗೆ ಏನ್ ಮಾಡಕ್ ಸಾಧ್ಯ ವಿರುದ್ಧ ಹೋಗಕ್ ಸಾಧ್ಯ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಸ್ನಾಚಿಂಗ್ ದ ಡಯಾಡಮ್ಸ್ ಫ್ರಮ್ ದ ಕ್ರೌನ್ ಹೆಡ್ಸ್ ತಲೆ ಮೇಲಿದ್ದ ಕ್ರೀಟಗಳನ್ನ ಎತ್ತಾಕೋದಿಕ್ಕೆ ಯಾರಿಗಪ್ಪ ಇದೆ ಪವರ್ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನೋಡ್ರ ಈ ತರ ರಾಜ್ಯಗಳನ್ನ ಏನ್ರಿ ಸಮುದ್ರದ ನಡುವೆ ತಳ್ಳಲಿಕ್ಕೆ ಯಾರಿಗೆ ಪವರ್ ಇದೆ ಅಂದ್ರೆ ಜನ ಸಮೂಹದಲ್ಲೇನೆ ಕಂಪ್ಲೀಟ್ ಆಗಿ ಈ ಕಿಂಗ್ಡಮ್ ಎಲ್ಲ ಕೊಲಾಸ್ ಮಾಡಕ್ಕೆ ಯಾರಿಗಪ್ಪ ಪವರ್ ಇದೆ ಅಂದ್ರೆ ನೋಡಿ ಸೌದಿ ಪ್ರಿನ್ಸ್ ಹಿಂಗ್ ಮಾಡ್ದ ಅವ್ನ್ ಮುಟ್ಟೋದಕ್ಕೆ ಯಾರಿಗೇನಿಲ್ಲ ಶಕ್ತಿ ಇಲ್ಲ ಆದ್ರೆ ಇದು ಯಾವತ್ತು ಹಿಂಗಿರ್ತಾರ ಅಂದ್ರೆ ಇಲ್ಲ ಏನ್ ದೇವ್ರ ಇಲ್ಲ ಹೆಂಗ್ ನೋಡ್ಸ್ಕೊಟ್ರ ಅಂದ್ರೆ ನೋಡಪ್ಪ ಸೌದಿ ಹಿಂಗ್ ಮಾಡ್ತಾವನೆ ನೆಕ್ಸ್ಟ್ ಅವ್ನ್ ಹೆಂಗ್ ಮಾಡ್ರಿ ಇವಾಗ ಅವನ ಬತ್ತೀಕ್ರಿ ಅಂತ ಏನ್ ಮಾಡ್ತಾರೆ ದೇವ್ರ ಇವಾಗ ಅವ್ನ್ ನೆಕ್ಸ್ಟ್ ಇವಾಗ ಇವಾಗ ಅವನ ಅವನ ಹೈಲೈಟ್ ಆಗುವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಇವಾಗ ಅವ್ಗೆ ಅವ್ನ್ ಏನೋ ಒಂದ್ ಆಗ್ತದೆ ಅಂತ ಅರ್ಥ ಆ ರೀತಿ ಈ ತರ ಭಯಂಕರ ಒಂದು ಫೋರ್ಸ್ ಏನಾಗ್ತಂತೆ ಇವಾಗ ಅಲ್ಲಿ ಬರ್ತಾರೆ ಅಂತ ಅಂದ್ರೆ ಇವಾಗ ನೋಡಿ ಸದ್ದಾಮ್ ಹುಸೇನ್ ಅವ್ರ ಎಂತ ಮೈಟಿ ಏನ್ರಿ ವಾರಿಯರ್ ಅದರ ಏನ್ ಡಿಕ್ಟೇಟರ್ ಅವನ 40 ಇಯರ್ಸ್ ಯಾರು ಮುಟ್ಟಕ್ಕೆ ಏನ್ ಮಾಡಕ್ಕಾಗಿಲ್ಲ ಸಾಧ್ಯನೇ ಆಗಿಲ್ಲ ಅವನ್ ಅವನ್ಗೆ ಏನ್ರಿ ಅವನ್ ಹೋಗಿದ್ಮೇಲೆ ಆ ಊರಿನ ಜನಗಳು ಅವ್ನ ವಿರುದ್ಧವಾಗಿ ಏನೋ ಒಂದು ತಪ್ಪು ಹೇಳಿದ ತಕ್ಷಣ ಏನ್ ಮಾಡೋಣ ಗೊತ್ತಾ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಆ ಊರ್ದ ಏನ್ ಮಾಡೋಣ ಕೆಲಸ ಮಾಡ ಆತರ ಅಲ್ಲಿ ರಿಟರ್ನ್ ಆಗಿ ಮಾಡೋಣ ಯಾವ್ದಾರ ಏನ್ರಿ ಇವ್ನು ಹೋಗಿದ್ಮೇಲೆ ಏನ್ರಿ ಯಾರೋ ಅವ್ನ್ ಹೋಗಂತ ಕಾರ್ ಮೇಲೆ ಕಲ್ಲಿಸ್ತಿದ್ಕೆ ತಿರ್ಗಾ ಬಂದ್ಬಿಟ್ಟು ಆ ಊರ್ ಜನಗಳನ್ನೆಲ್ಲ ಏನ್ ಮಾಡೋಣ ಆ ಊರ್ನೇ ಏನ್ರಿ ಜೀವಂತವಾಗಿ ಬರಿ ಮಾಡ್ಬಿಟ್ಟನ್ ಊರ್ನೇ ಜನಗಳನ್ನ ಸೇರಿಸಿ ಏನ್ಬಿಟ್ಟ ಫುಲ್ ಸಮಾಧಿ ಮಾಡ್ಬಿಟ್ಟ ಅಷ್ಟೊಂದು ಏನ್ರಿ ಒಂದು ಒಂದು ಪವರ್ ಅದರ ಆದ್ರೆ ಕೊನೆಗೆ ಸದಾಮ ಹುಸೇನ್ ಏನಾಗಿಲ್ಲ ಒಂದು ಏನ್ರಿ ಒಂದು ಒಂದು ಒಳ್ಳೆ ಶೆಲ್ಟರ್ ಇಲ್ಲ ಸಿಕ್ಕಿಲ್ಲ ಯಾರು ಇಟ್ಕೊಟ್ರು ಅವ್ರ ಜನಗಳೇ ಮಾಡಿ ಇವಾಗ ಅವನ್ನ ಅವ್ರನ್ನ ಇಟ್ಕೊಟ್ರು ಅದರ ಗದಾಫಿ ಅದರ ಗದಾಫಿ ನೋಡ್ಬೇಕಾದ್ರೆ ಏನ್ರಿ ಅಂತ ಒಂದು ಏನು ಪವರ್ಫುಲ್ ಒಂದು ಮ್ಯಾನ್ ಅದರ ಏನ್ರಿ ಅವನು ಬಂದ್ಬಿಟ್ಟು ಅಮೆರಿಕಾ ಗೌರ್ಮೆಂಟ್ ಏನ್ ಮಾಡೋಕ್ಕಾಗಿಲ್ಲ ಹತ್ರ ಓಕೆ ಆಗ್ಲೇ ಇಲ್ಲ ಅದರ ಸೊ ನೋಡ್ಬೇಕು ಅಷ್ಟೊಂದು ಚಿನ್ನ ಆಭರಣಗಳು ಇಟ್ಕೊಂಡೆ ಅಂತ ಅಂತ ಪವರ್ಫುಲ್ ಆಗಿ ಏನ್ ಮಾಡ್ದ ಅವನ ಒಂದು ಟೀಮ್ ಏನು ಒಂದು ಆರ್ಮಿ ಕೊನೆಗೆ ಅಂತ ಆರ್ಮಿ ಏನ ಬಿಟ್ಟಿರೋದು ಅವ್ನ ವಿರುದ್ಧ ಬಗ್ಗೆ ಹಾಗೆ ಇಷ್ಟ ಬಂದ್ಬಿಟ್ರು ಅದರ ಮುಬಾರಕ್ ಈಜಿಪ್ಟ್ ಅಲ್ಲಿರೋಂಥವ ಅವನು ಅವನು ಏನ ಎಲ್ಲ ಎಲ್ಲ 40 ಇಯರ್ಸ್ ಎಲ್ಲ 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 ಮಾತಾಡ್ಕೊಂಡ್ಬಿಟ್ಟವ್ರೆ ದೇವ್ರು ಒಂದೇ ಸರಿ ಏನ್ಬಿಟ್ರು ಟಿಕೆಟ್ ಕೊಟ್ಬಿಟ್ರು ಅಲ್ಲ ಏನ್ ಮಾಡಿದ್ರು ಇವರೆಲ್ಲ ಇವ್ರನ್ನೆಲ್ಲ ಇಟ್ಕೊಂಡಿದ್ ಯಾರು ಅಂದ್ರೆ ಅವರು ಜನಗಳ ಏನ್ ಮಾಡಿದ್ರು ಅವ್ನ ಅದ್ರೆ ಅವ್ರಿಗೆ ಫ್ರಸ್ಟ್ರೇಷನ್ ಅಂತ ಲಿಮಿಟ್ ಏನಾಗಿದೆ ಒಂದ್ಸೆ ಮೀರಿ ತಕ್ಷಣ ಮಾಡ್ತಾರೆ ಈ ಜನಗಳೇ ಮಾಡ್ತಾರ ಬಿನ್ ಲ್ಯಾಡನ್ಗೂ ಏನ್ರಿ ಅದೇ ತರ ನೋಡಿ ನೆಕ್ಸ್ಟ್ ಓದಿಂತೀನಿ ಪಡೀತಾರೆ ಭೂಮಿಯನ್ನು ಕಡಿಮೆ ವೆಪ್ಪತ್ತಿನಲ್ಲಿ ಉರುಕಿ
இவ்வண்ணமாய் தீர்க்கதரிசிகளால் முன்னறிவிக்கப்பட்டபடி பழைய முறைமைகளின் மேல் ஒரு மாபெரும் உலகளாவிய நாசத்தை உருவாக்குமா இதர ஒரு பயங்கரவாத நாசனா லோகத்தில் தரக்கு ಸಾಧ್ಯನಾ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಅವರು ಅದೇ ನೋಡಿ ಇಂಥ ಒಂದು ಭಯಂಕರ ಇಂಥ ಒಂದು ಏನ್ರಿ ಒಂದು ಟ್ರಬಲ್ ಅಂದ್ರೆ ಇವ್ ನಾವು ನೋಡ್ತಾರೆ ಅದೆಲ್ಲ ಏನು ಅಂದ್ರೆ ನಮ್ಮ ನಾವು ಏನ್ ನೋಡ್ತಾ ಇದ್ರೆ ಟಿವಿಲೆಲ್ಲ ಇವೆಲ್ಲ ಜಸ್ಟ್ ಸಾಂಪಲ್ ಅಂದ್ರೆ ಇನ್ನು ಫ್ಯೂಚರ್ ಏನಾಗ್ತಾರೆ ಬರ್ತಾ ಬರ್ತಾ ಏನಾಗ್ತಾವಲ್ಲ ಇನ್ನ ಭಯಂಕರ ಏನಾಗ್ತಾರೆ ಅಂತಾರೆ ಅಂದ್ರೆ ಭಯಂಕರ ಆಗ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಈ ತರ ಒಂದು ಫೋರ್ಸ್ ಏನ್ ಮಾಡ್ತಾರೆ ಇವಾಗ ಸೈಲೆಂಟ್ ಆಗಿ ರೆಡಿ ಮಾಡ್ತಾರಂತೆ ಅಂದ್ರೆ ಯಾವ್ದು ಫೋರ್ಸ್ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕ್ ಹೋದನ ನೆಕ್ಸ್ಟ್ ವೀಕ್ ಬರ್ಬೇಕಾದ್ರೆ ಇದನ್ನ ಓದ್ಕೊಂಡ್ಬರಿ ಅಂತೀವಿ ಒಂದು 2-3 ಪ್ಯಾರಾಗ್ರಾಫ್ ಅದರಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಯಾರಪ್ಪ ಅದು ಫೋರ್ಸು ಅಂತಂದ್ಬಿಟ್ಟಂದ್ರೆ ಅದು ಅಂದ್ರೆ ಹೆಂಗಿದೆ ಅಂದ್ರೆ ನಾವೇನು ಇಮ್ಯಾಜಿನೇಷನ್ ಮಾಡಿದ್ರು ಅದು ಟೋಟಲ್ ಆಗಿ ಆಪೋಸಿಟ್ ಆಗಿ ಮಾಡ್ತಾರೆ ಪಾಯಿಂಟ್ ಬರೋದು ರಸಲ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅದೇನು ಅಂತ ನಾವೇನು ಮಾಡೋಣ ನಾವು ಎಷ್ಟು ಬೇಕು ಅದನ್ನು ಏನಕ್ಕೆ ಹೇಳ್ತಾರೆ ಅಂತ ಬರೋದು ರಸಲು ಅದನ್ನು ಕೂಡ ನಾವೇನು ಮಾಡೋಣ ನಾವು ಧ್ಯಾನ ಮಾಡೋಣ ಅಂದ್ರೆ ಅಸದಲ್ಲೇ ಅಡ್ತ ವಾರ ಪಾಕೊಂಬೋದು ಏನಾಗ ಅಂದ ರೆಂಡ್ ಮೂರು ಪ್ಯಾರಾಗ್ರಾಫ್ ಕೊಡ್ತಿದ್ದೇವಂಗ ಅದಲ್ಲೇ ಬ್ರದರ್ ರಸಲ್ ಯಾರಪ್ಪ ಇಂದ ಆರ್ಮಿ ಏನಿಟ್ಟು ಕೆಲವರು ಆಲೋಚನೆಗಳು ಏನ ಮಾಡೋಡಿ ಇಪ್ಪ ಬ್ರದರ್ ರಸಲ್ ಕೊಡ್ಪಾರೆ ಅದನ್ನ ಕೊಡ್ಕೊಂಬೋದು ಎದ್ದಿರ್ತೇತ ಅನ್ನಕ ನಾವು ಎನ್ನ ನೆಂಚಮೋ ಅದಕ್ಕೆ ವಿರುದ್ಧವಾಗಿ ಇರ್ತದೆ ಏನಾಗ ಆಪೋಸಿಟ್ ಇರ್ತಾರೆ ಆಲೋಚನೆ ಕೊಡ್ಪಾರ ಆನಾ ಅವ್ರು ತೆಳಿವಾನ ರೀಸನಿಂಗ್ ಏನ ಮಾಡ್ಬೇಕಿಲ್ಲ ಬ್ರದರ್ ರಸಲ್ ಸೂಪರ್ ಆಗಿ ಕೊಡ್ಪಾರ ಅದನ್ನ ಏನ್ ಮಾಡಲ್ಲ ಆಡ್ತಾವರ ನಂಗು ಪಾಕ್ಲಾರಿಂಗ್ಲ ಸೊ ದೇವನ ವಾರ್ತೆಗಳೇ ಆಶೀರ್ವಾದ ಪರಾಗೆ ನಮ್ಮನೆ ಸಹೋದರ ಸಹೋದರ